ನಾನ್ ತುಂಬಾ ದುರಾದೃಷ್ಟವಂತೆ ಅಣ್ಣ. ಅವ್ರು ನನ್ ಕತ್ತಿ ಕಟ್ಟಿ ತಾಳಿ ಅಣ್ಣ, ನನ್ ಬಾಳಿನ ಸುಖಾನಕ್ಕೊಂದ ನೇರಿನ ಹಗ್ಗ ಅಣ್ಣ. ಸಮಾಧಾನ ಮಾಡ್ಕೊಮ್ಮ ಸೀತಾ. ಹಾಗಣ್ಣ ಸಮಾಧಾನ ಮಾಡ್ಕೊಳ್ಳಿ. ಅವ್ರು ದಿನ ಕುಡ್ದು ಮನೆಗೆ ಬರ್ತಾ ಇದ್ರು, ಆಗ್ಲೂ ಸುಮ್ಮನೆ ಇರ್ತಾ ಇದ್ರು, ಜೂಜಾಡ್ಕೊಂಡು ಎಲ್ಲಾನು ಕರ್ಕೊಂಡು ಮನೆಗೆ ಬರ್ತಾ ಇದ್ರು, ಆಗ್ಲೂ ಮೌನವಾಗಿರ್ತಾ ಇದ್ದೆ. ನನ್ನ ಹೊಡೆದು ಬಡ್ದು ನೈನನ್ನ ಒಡವನ್ನೆಲ್ಲ ಕಿತ್ಕೊಂಡು ಹೋದ್ರು, ಅದನ್ನೂ ಸಹಿಸ್ಕೊಂಡಿದ್ದೆ. ನನ್ನ ಸಹನೆಗೆ ಕೊನೆಗೆ ಸಿಕ್ಕಿದ ಪ್ರತಿಫಲ, ಅವರು ನನ್ನ ನನ್ನ ಕಂದನ್ನ ಬಿಟ್ಟು ನಮ್ಮ ಸಂಬಂಧನೇ ಹಾರ್ಕೊಂಡು ಹೊರಟೋಗ್ತಾರಣ್ಣ. ನಮ್ಗೆ ಯಾರ ದಿಕ್ಕು ಹೇಳಣ್ಣ. ಸೀತಾ, ಯಾಕಮ್ಮ ಹಾಗಂತೀಯ? ನಾವೆಲ್ಲ ಇಲ್ವೇನು? ನಿಮ್ಮಣ್ಣ ಕೈ ಬಿಟ್ಟು ಬಿಡ್ತಾರೇನು? ನರಸಪ್ಪ ತಾನೇ ಎಷ್ಟು ದಿವಸ ಹೆಂಡತಿ ಮಗನ ಬಿಟ್ಟು ದೂರ ಇರ್ತಾನಮ್ಮ. ಕೈಲಿರೋ ಪುಡ್ಕಾಸ್ ಖರ್ಚಾದ ಮೇಲೆ ಹುಡುಕೊಂಡು ಬಂದೇ ಬರ್ತಾನೆ. ಅವ್ರು ಬರುವ ಹಾಗಿದ್ರೆ ಆರು ತಿಂಗಳಿಂದ ಒಂದು ಕಾಗದಲಾದ್ರೂ ಬರಿತಾ ಇರ್ಲಿಲ್ವೇ? ಎಲ್ಲಿದ್ದಾರೋ ಏನಾದ್ರು. ಸೀತಾ, ಈಗಾಗಲೇ ನಿಮ್ಮಣ್ಣಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ನಿನ್ ದುಃಖನೆಲ್ಲ ಕೇಳ್ತಾ ಇದ್ರೆ ಅವ್ರ ಕಾಯಿಲೆ ಇನ್ನೂ ಹೆಚ್ಚಾಗುತ್ತೆ. ಎಲ್ಲ ಸರಿ ಹೋಗುತ್ತೆ, ಧೈರ್ಯವಾಗಿರಮ್ಮ. ನೋಡಿ, ಹಾರ್ಟ್ ಅಟ್ಯಾಕ್ ಅನ್ನೋದು ತುಂಬಾ ಕೆಟ್ಟ ಕಾಯಿ, ಬಹಳ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಇವ್ರ ಮನ್ಸಿಗೆ ಯಾವ ವಿಧದ ನೋವು ಆಗ್ಬಾರ್ದು. ನೋಡಿ, ಈ ಮಾತ್ರೆ ಬರ್ದಿದ್ದೀನಿ, ತರಿಸ್ಕೊಡಿ. ಬೇರೆ ಹೋಗಿ ಮಾತ್ರೆ ತಗೊಂಡ್ಬಾಪ್ಪ. ಆ ಮಾತ್ರೆಯಿಂದ ನನಗೇನು ಉಪಯೋಗ ಆಗೋಲ್ಲ. ಯಾಕಣ್ಣ? ಉರಿದೋಗಿರೋ ಬತ್ತಿಗೆ ಎಣ್ಣೆ ಹಾಕಿದ್ರೆ ಏನಮ್ಮ ಪ್ರಯೋಜನ? ಯಾಕೆ ಹೀಗೆಲ್ಲ ಮಾತಾಡ್ತಾ ಹೊಟ್ಟೆ ಉರಿಸ್ತೀರ ಅಣ್ಣ? ಸುಮ್ಮನೆ ಕೆಟ್ಟ ಮಾತಾಡಿದ್ರೆ ನಾನು ಸಾಯ್ತೀನಿ ಅಂತ ನನಗೆ ಭಯ ಇಲ್ಲಮ್ಮ. ಆದ್ರೆ ನಿನಗೆ, ನಿನ್ನ ಮಗನಿಗೆ ಯಾರು ದಿಕ್ಕು ಅನ್ನೋದೇ ನನಗೆ ಯೋಚನೆ. ಅದಕ್ಕೋಸ್ಕರ ನಿನ್ನ ಮಗ ಕೆಟ್ಟೋಗೆ ನನ್ನ ಮಗಳ ಗೀತನ ಕೊಟ್ಟು ಮದುವೆ ಮಾಡಿಬಿಡಿ. ಇದರಿಂದ ನಿನಗೂ ಒಂದು ಆಶ್ರಯ ಆಗುತ್ತೆ, ನಮ್ಮ ಸಂಬಂಧನೂ ಉಳಿಯುತ್ತೆ. ಈ ನನ್ನ ಆಸೆನ ನೆರವೇರಿಸ್ಕೊಡ್ತೀಯಮ್ಮ. ಅಣ್ಣ, ಇಷ್ಟು ಚಿಕ್ಕ ಮಕ್ಕಳಿಗೆ ಮದುವೆನ? ಹೌದು, ಕೆಟ್ಟಗೂ ಗೀತನಿಗೂ ಮದುವೆ ಆದ್ರೇನೆ ನನ್ನ ಮನಸ್ಸಿಗೆ ಶಾಂತಿ. ನಾನ್ ಸತ್ತಾಗ್ಲಿ ನಿನ್ ಕೊಡ್ಯ. ಅಪ್ಪನಾದ್ರು ಒಂದ್ ಮಾತು ಕೇಳಿದೆ, ಅರಿಗಿದ ಹುಡುಗನ್ ಕೈಲಿ ನಿಮ್ ಅಣ್ಣನ್ ಮಾಡಿ ತಾಲಿ ಕಟ್ಸಾ ಇದ್ಯಾ? ಯಾರು ಕೇಳಿ ಕೆಲಸ ಮಾಡಲಿ? ನರಸಪ್ಪ, ನಾನೇ ಮಾಡಿದ್ದು, ಇದಕ್ಕೆ ನಾನೇ ಆಸೆ ಪಟ್ಟಿದ್ದು. ಇದು ತಪ್ಪಾಗಿದ್ರೆ ಅದಕ್ಕೆ ನಾನೇ ಕಾರಣ, ನಾನೇ ಕಾರಣ. ನನಗೆ ಗೊತ್ತು ಈ ಮಸಾಜೆಲ್ಲ ನಿಂದೆ ಅಂತ. ಅವತ್ತು ನಾನು ನಿನ್ನ ಮನೆಗೆ ಬಂದಾಗ ನನ್ನ ಕುಡುಕ ಅಂದೆ, ಜೂಜುಕೋ ಅಂದೆ, ಹೆಂಡತಿ ಸಾಕಲಾರ ಹೇಳಿ ಇಲ್ಲ. ಇವತ್ತು ಈ ಜೂಜುಕೋರ್ನ ಮಗಾಣೆ ನಿನಗೆ ಅಡಿಯಲಾಗಬೇಕಾಗುವಂತಲ್ಲ ನರಸಪ್ಪ. ಅವತ್ತಿನ ಸನ್ನಿವೇಶ ಆ ರೀತಿ ಇತ್ತು, ನಾನು ಮಾತಾಡ್ಬಿಟ್ಟೆ. ಅದನ್ನೇ ಮನಸ್ಸಿನಲ್ಲಿಟ್ಕೊಂಡು ವೇಷ ಸಾಧಿಸ್ಬೇಡ, ಹಿಂದಿಂದೆಲ್ಲ ಮರೆತು ಬಿಡು. ಆಡಿದ ಮಾತು ಮರೆಯಕ್ಕೆ ನಾನು ನೀನಲ್ಲ, ಇವನು ನರಸಪ್ಪ. ನೋಡು, ನನ್ನ ಕುದುರೆ ಗೆದ್ದಿದೆ, ಇವತ್ತು ನಾನು ಲಕ್ಷಾಧೀಶ್ವರ. ನಿನ್ನಂತ ಬಡವನ ಮಗಳ ಜೊತೆಗೆ ನನ್ನ ಮಗನ ಮದುವೆನೆ, ಈ ಮದುವೆ ಎಲ್ಲಿಗೂ ಸಾಧ್ಯವಿಲ್ಲ. ನರಸಪ್ಪ, ನರಸಪ್ಪ ಬೇಡ ಕಡ, ಹುಡುಗನ್ ಕರ್ಕೊಂಡು ಬೇಡ. ಅವನು ಇವತ್ತಿಂದ ನನ್ನ ಅಳಿಯ ಕಡ, ನನ್ನ ಅಳಿಯ, ನನ್ನ ಮಗಳಿಗೆ ತಾಳಿ ಕಟ್ಟದನ್ ಕಡ. ಅಷ್ಟೇ ತಾನೆ, ಅವನ್ ಕಟ್ಟಿ ತಾಳಿನ ಅವರಪ್ಪ ನಾನ್ ಕಿತ್ತಾಕ್ತೀನಿ. ನನ್ನ ತಂಗಿ ಕೊರಳೆ ಇದ್ದ ತಾಳಿ ಕಿತ್ತಾಕಿದ್ಯಾ? ಇದೇ ತಾಳಿ ನಿನ್ ಮಗನ್ ಕೈ ನಿನ್ನೆದುರಿನ ಕಟ್ಟಿಸ್ತಾ ಹೋದ್ರೆ ನಾನು
ಸರಿ ಬೇಗ ಮಾರಾನೆ ಗೆಲ್ಲೋದು 1 ಲಕ್ಷ ರೂಪಾಯಿ ಬಾಜಿ ಅದು ನನಗೂ ಗೊತ್ತು ಕಣ ಈ ಸರಿ ಇರೋ ಹಣನೆಲ್ಲ ಬೇಗ ಮಾರಾಮೇಲೆ ಹಾಕ್ತೀನಿ 1 ಟು 10 ಇರುತ್ತೆ ಲಕ್ಷಾಂತರ ರೂಪಾಯಿ ಹಣ ನಾನು ಒಬ್ಬನೇ ತಗೊಳ್ತೀನಿ खंडित हर्ष कदरे जन कुबेर आगे नाने जाकपाट हड़ी नाने कुबेर कणीर हि नि गंड मन हि आर तीन नंती सुगि वर्ष आंद्रे बारेना सुनवार अडजस्ट आगते
ಯಾರಪ್ಪ ನಮ್ಮ ಮಗ ಸಿಕ್ಕಿದ್ನೆ ಈಗ ನಿಮ್ಮ ಮಗ ನಮ್ಮ ಹತ್ರ ಇದ್ದಾನೆ ನಾಳೆ ಸರಿಯಾಗಿ 8 ಗಂಟೆಗೆ ಕುರ್ತಿ ಬೆಟ್ಟಕ್ಕೆ ಬಂದು 1 ಲಕ್ಷ ರೂಪಾಯಿ ನನ್ನ ಕೈಗೆ ತಂದುಬಿಟ್ರೆ ನಿಮ್ಮ ಮಗ ಉಳಿತಾನೆ ಇಲ್ಲದೆ ಹೋದರೆ ಅವನ ಕೊಂದು ಬಿಡ್ತೀನಿ ಅಯ್ಯೋ ಹಾಗೆ ಮಾಡಬೇಡ ಬಾ ನಾನು ಖಂಡಿತ ಬರ್ತೀನಿ ಈ ವಿಷಯನ ಪೊಲೀಸರಿಗೆ ತಿಳಿಸಿದರೆ ಇಲ್ಲಪ್ಪ ತಿಳಿಸೋದಿಲ್ಲ 8 ಗಂಟೆಗೆ ಖಂಡಿತ ಬರ್ತೀನಿ ಕಡದ್ರೆ ನಾಲ್ಕು ಕಾಳು ಆಗೋ ಆಗಿದ್ದೀರ ದುಡ್ಡು ತಿನ್ನೋದು ಬಿಟ್ಟು ಈ ರೀತಿ ಹೆಂಗಸರು ಮಕ್ಕಳು ಹೊಟ್ಟೆ ಉರಿಸ್ಕೋತಿದ್ದೀರಲ್ಲ ಇದು ನ್ಯಾಯನ ಧರ್ಮನ ನೀವೇ ಹೇಳಿ ನೈ ಮುಡಿಯ ಮರ್ಯಾದೆ ಬಾಕ್ಸ್ ಕೊಟ್ಟು ತಪ್ಪಾಯ್ತಂತ ಕಾಲಿಗೆ ಬೀಳ್ತಿಯಾದ್ರೆ ನಾ ಉರಿಸ ಅಯ್ಯೋ ಗಡವ ಮುಂಡೇದೆ ಏನೋ ವಯಸ್ಸಾದವನು ಅಂತ ಬುದ್ಧಿ ಹೇಳಕ್ ಬಂದ್ರೆ ನನ್ನನ್ನೇ ಓಡಿಗೆ ಬರ್ತೀಯನೋ ನಿನ್ನಷ್ಟು ವಯಸ್ಸಾಗಿರೋನು ನನಗೆ ರಾತ್ರಿಗೆ ಪೀಪಲ್ ಬ್ಯಾಂಕ್ ನ ವ್ಯಾಪಾರಿ ಮಾಡ್ತಾರೆ ಅಂತ ಇನ್ಫಾರ್ಮೇಶನ್ ಬಂದಿದೆ ಎಲ್ಲಿ ಒಂಟಿಕೊಪ್ಪನಲ್ಲಿ ಸರಿ ನಾನು ನೋಡ್ಕೋತೀನಿ ಪೀಪಲ್ ಬ್ಯಾಂಕ್ ದ್ರೋಹಿಗಳು ಬ್ಯಾಂಕ್ ನಿಂದ ಲೂಟಿ ಮಾಡಿ ತಗೊಂಡು ಹೋಗ್ತಿದ್ದ ಹಣದ ಮೊತ್ತ 5 ಲಕ್ಷ ಅವರನ್ನ ಅಡ್ಡ ಹಾಕಿ ಚಚ್ಚಿ ಹಣ್ಣುಗಾಯಿ ನೀರ್ಗಾಯಿ ಮಾಡಿ ಹಣನ ಕಾಪಾಡಿದ್ದಕ್ಕೆ ಫೀಸ್ 25,000 ಈಗ ಪೆಟ್ಟಿಗೆಯಲ್ಲಿರುವುದು 4,75,000 ಒಳ್ಳೆಯವರ ಪಾಲಿಗೆ ಹೂವು ಕೆಟ್ಟವರ ಪಾಲಿಗೆ ಹಾವು ಇಂತಿ ಬ್ಲ್ಯಾಕ್ ಕೋಬ್ರಾ ಬ್ಲ್ಯಾಕ್ ಕೋಬ್ರಾ ಕಾನೂನು ವಿರುದ್ಧವಾಗಿ ನಡ್ಕೊಂಡ್ರು ನಮಗ್ ತುಂಬಾ ಸಹಾಯ ಮಾಡ್ತಿದ್ದಾನೆ ದೇಖೋ ಭಾಯ್ ನಾನೀಗ ನಿಮ್ಗೆ ಕೊಡ್ತಾರಲ್ಲ ಉದ್ಯೋಗಗಳು ಪ್ರಪಂಚದಲ್ಲಿ ಬಹಳ ಅಪರೂಪ ಇದ್ದಾರೆ ಬಹಳ ಬೆಲೆ ಬಾಳ್ತಾರೆ ಅದಕ್ಕೆ 40 ಲಕ್ಷ ರೂಪಾಯಿ ಕೊಡ್ತಾರಂತ ಹೇಳಿ
ಹಲೋ ಚಂದೂಲ ಯಾರು ಗೊತ್ತಾ ತುಮ್ ಕೋನ್ ಇದ್ದಾರೆ ಬ್ಲಾಕ್ ಕೋಬ್ರಾ ಬ್ಲಾಕ್ ಕೋಬ್ರಾ ಅರೆ ತೋಬಾ ತೋಬಾ ಹಮ್ ಕ್ಯಾ ಗಲ್ತಿ ಮಾಡಿದ್ದಾರೆ ತುಮ್ ಕೈಕೋ ಹಮ್ಕೋ ಫೋನ್ ಕಿಯಾರೆ ನೀ ಮಾಡಿರೋ ತಪ್ಪನ್ನೆಲ್ಲ ಪಟ್ಟಿ ಮಾಡಿಟ್ಟಿರೋಕೆ ನಾನೇನ್ ಚಿತ್ರ ಗೊತ್ತಲ್ಲ ನಿಸ್ ಮಗಲ್ ಮಾ ಸಂಪಾದನೆ ಮಾಡಿಟ್ಟಿದ್ಯಲ್ಲ ಆ ಬ್ಲಾಕ್ ಅಮೌಂಟ್ ಎಲ್ಲ ವೈಟ್ ಮಾಡ್ತೀನಿ ಹಲೋ ಜೇಮ್ಸ್ ದಾದಾ ಇದ್ದಾರೆ ನನ್ನ ಹೆಸರು ಗರ್ಡ ಜೇಮ್ಸ್ ದಾದಾ ನನ್ನ ಕಳಿಸ್ಕೊಟ್ಟಿದ್ದಾರೆ ಸ್ವಲ್ಪ ಹೊತ್ತಿನ ಮುಂಚೆ ಬ್ಲಾಕ್ ಕೋಬ್ರಾ ನಿನಗೆ ಫೋನ್ ಮಾಡಿದ್ದ ಅಲ್ಲ ಅವನ್ನ ಹಿಡಿಬೇಕು ಅದಕ್ಕೋಸ್ಕರನೇ ನಾ ಇಲ್ಲಿ ಬಂದಿದ್ದೆ ಅಚ್ಚಾ ಬಹು ತಪ್ಪು ಅವರ ಜೇಮ್ಸ್ ದಾದಾ ಕಳಿಸಿದ ಹಣ ಎಲ್ಲಿದೆ ಗಾಡ್ ಇದನ್ನು ಒಳಗಡೆ ಗಾಡ್ರೇಜ್ ಅಲ್ಲಿ ಇಟ್ಟು ಬೀಗ ಹಾಕಿ ಬೀಗದ ಕಾಯಿ ನೀನಿಟ್ಟು ಆ ಬ್ಲಾಕ್ ಕೊಬ್ರಾ ಹೇಗೆ ಬರ್ತಾರ ಅದನ್ನ ನಾನು ನೋಡ್ಕೋತೀನಿ ಅರೆ ಪೈಲ್ವಾನ್ ನಿಮ್ದು ನಮ್ದು ಜೊತೆ ಬನ್ನಿ ಬಡ ಬಡ ನೀವು ಇಲ್ಲೇ ಇರಿ ಬ್ಲಾಕ್ ಕೊಬ್ರಾ ಹೇಗೆ ಬರ್ತಾನ ಅನ್ನೋ ಗೊತ್ತಿಲ್ಲ ಹೌದು ನಿಮ್ದು ಇಲ್ಲೇ ಇರಿ ಜೇಮ್ಸ್ ದಾದಾ ಇದಾರೆ ಅಚ್ಚಾ ಅಚ್ಚಾ ಅರೆ ಚಂದೂಲಾರ್ ಮಾತಾಡ್ತಾ ಇದ್ದ ಇದರ ಸಮಾರ ವ್ಯಾಪಾರ ಸದ್ದಿ ಮುಗಿಸ್ಬಿಟ್ಟಿದ ಸದ್ಯ ಒಳ್ಳೆ ಟೈಮ್ನಾಗೆ ಆ ಬ್ಲಾಕ್ ಕೋಬ್ರಾ ಹಿಡಿಯಕ್ಕೆ ಗರಡಿನ ಕಳಿಸಿ ತುಂಬಾ ಸಂತೋಷ ಆಯ್ತು ಅರೆ ನೀನೇ ಕಳಿಸಿದ ನಿನ್ ತಲೆ ನಾನು ಕಳಿಸಿಲ್ಲ ಜೇಮ್ಸ್ ದಾದಾ ಕಳಿಸಿದಾರೆ ಅಂತ ಹೇಳ್ಕೊಂಡು ಇಲ್ಲಿ ಬಂದಿದ ಮಗ ನನ್ನ ಮಗನೇ ಅವನೇ ಇರ್ಬೇಕು ಬ್ಲಾಕ್ ಕೋಬ್ರಾ ಮೊದಲು ಅವನು ಹಿಡಿ ಬಿಡಬೇಡ ಯಾಕೆ ಅರೆ ಯಾರಪ್ಪ ನೀನು ನಮ್ದು ಸಾಬ್ರು ಇಲ್ಲ ನಿಮ್ ಸಾಬ್ ಇಲ್ಲಿ ಯಾರು ಇಲ್ಲ ಇಲ್ಲಿರೋದೇ ನಮ್ ಸಾಹೇಬ್ರು ಮೊದಲು ಸಲಾಮ್ ಮಾಡು ಸಲಾಮ್ ಅಲೈಕುಂ ಸಲಾ ಏನಾಗ್ಬೇಕಾಗಿತ್ತು ನಮ್ದು ಸಾಬ್ರು ಅವ್ರ ಪೆಟ್ಗೆನ ನಮ್ದು ದುಕಾನ ಮರೆತು ಬಿಟ್ಟಿತ್ತು ಅದನ್ನ ಕೊಟ್ಬಿಟ್ಟು ಹೋಗೋವ ಅಂತ ನಾವು ಬಂದ್ಬಿಟ್ಟು ಎರಡ್ ಸರ್ತಿ ನಾವು ಥೋ ಥೋ ಅನ್ನೋದು ನಮ್ ಸಾಹೇಬ್ರು ಯಾವಾಗ ಮರ್ತರು ಏನೋ ಹೇಳಕ್ಕಾಗಲ್ಲ ಮರ್ತಿರ್ಬೋದು ಯಾವ್ದು ಪೆಟ್ಗೆ ತಗೋ ತಗೋ ಬೇಡಪ್ಪ ಇದು ನೋಡಿದ್ರೆ ಅನುಮಾನ ಬರುತ್ತೆ ಚೌ ಚೌ ಯಾಕೆಂದ್ರೆ ಬ್ಲಾಕ್ ಕೋಬ್ರಾ ಅಂತ ಒಬ್ಬ ಇದ್ದಾನೆ ಕೋಬ್ರಾ ಕೋಬ್ರಿ ಕೊಬ್ರಿ ಅಲ್ವಾ ಕರಿ ಸಾಬ್ 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 ಅವನು ಯಾವ್ಯಾವ್ದೋ ವೇಷ ಹಾಕೊಂಡು ಏನೇನೋ ತಗೊಂಡು ಎಲ್ಲೆಲ್ಲೋ ಇಟ್ಬಿಟ್ಟು ಹೋಗ್ಬಿಡ್ತಾನಂತೆ ಅದಕ್ಕೆ ಇದು ನೋಡಿದ್ರೆ ಅನುಮಾನ ನೀನೇ ಅಲ್ಲಿ ಇಟ್ಬಿಡು ಇದು ನಿಮ್ದು ಸಾಬ್ರದು ನಮ್ ಸಾಹೇಬ್ರದ ಮೊದ್ಲೇ ಹೇಳ್ಬಾರ್ದೇನ ಸಾಬಿ
ಕೊಡಲಿ. ಖುದಾ ಪರವರ್ದಿಗ, ಖುದಾ ಹಾಫೀಸ್. ಖುದಾ ಆಫೀಸು? ಇದ್ಯಾವ ಆಫೀಸು? ಚಂದುಲಾಲ್ ಹತ್ರ ಇದ್ದ ಬ್ಲ್ಯಾಕ್ ಮನಿ 10 ಲಕ್ಷ. ಆ ಮಂತ್ ನನ್ನ ಮಗನ ಕಣ್ಣಿಗೆ ಮಣ್ಣೆರ್ಚಿ ಹಣ ತಂದು ಜಾಣತನಕ್ಕೆ ಫೀಸ್ 50,000. ಉಳಿದದ್ದು 9,50,000 ಇದೆ. ಒಳ್ಳೆಯವರ ಪಾಲಿಗೆ ಹೂವು, ಕೆಟ್ಟವರ ಪಾಲಿಗೆ ಹಾವು. ಎಂತೆ ಬ್ಲ್ಯಾಕ್ ಕೋಬ್ರಾ? ಮೊದಲೇ ಬ್ಲ್ಯಾಕ್ ಕೋಬ್ರಾ ಯಾರು ಅನ್ನೋದನ್ನ ಕಂಡು ಹಿಡಿಯಿರಿ. ಅನುಮಾನ ಬಂದ ವ್ಯಕ್ತಿ ಯಾರೇ ಆಗಿರಲಿ, ಅವನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಬನ್ನಿ. ಮಂಗಳಾರತಿ ಎತ್ತ ಗಂಡಸ್ರ ನೀವು ಎಮ್ಮೆಗಳಾಗಿ 4 ಜನ ಇದ್ದು ಅವನ್ನ ಹಿಡಿಯೋಕ್ ಆಗ್ಲಿಲ್ಲ ಅಂದ್ರೆ ನಾ ಟಿಕೆಟ್ ಹೋಗಿ ಹೋಗಿ ಕೈಗೆ ಬಳೆ ತೊಟ್ಕೊಳ್ಳಿ. ನಿಮ್ ಮುಖದ ಮೇಲೆ ಬೆಳೆದಿರೋ ಮೀಸಗಳನ್ನ ಕಿತ್ತು ಬಿಸಾಡಿ. ಅರೆ 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 ದಾದಾ, ನಿಂಗಿನ್ನು ವಿಷಯನೇ ಗೊತ್ತಿಲ್ಲ. ಅಷ್ಟೇ ಹಿಂಗ ಹಾಕ್ತಿದಾವ್ ನಿನ್ನಂತ ಅವನ 10 ಜನ ಬಂದ್ರು ಅವನ್ ಹಿಡಿಯಕ್ ಆಯ್ಕಿಲ್ಲ. ಬಾಯಿ, ಆ ಅಯೋಗ್ಯ ನನ್ನ ಎದುರಿಗೆ ಬರ್ಲಿ, ತುಕಡ ತುಕಡ ಮಾಡಿ ನನ್ನ ಟೈಗರ್ ಹಾಕ್ಬಿಡ್ತೀನಿ. ಅದ ಸುಲಭ ಅಲ್ಲ ದಾದಾ, ಅವನ ಪೊಲೀಸ್ ತುಂಬಾ ಬೆಳೆ ಇದೆ. ಸುಳ್ಳು, ನಿಜವಾಗ್ಲು ಅವನ್ ನಮ್ಮಿಂದ ಸುಲಿಗೆ ಮಾಡಿದ್ದೆಲ್ಲ ಪೊಲೀಸ್ ಒಪ್ಪಿಸ್ಬಿಡ್ತಾನಂತೆ. ಹಾಗಾದ್ರೆ ಅವನ್ ಸೇಡಿನೇ ಇರ್ಬೇಕು. ಅರೆ ರೀ ದಾದಾ, ಪೊಲೀಸ್ನವ್ರಿಗೆ ಅವನ್ ಎಂತ ಈ ಸಂವಿಧಾನ ಅಂತ ತಿಳಿಯಕ್ ಆಗಕ್ಕಿಲ್ಲ. ಮರೆಯಲ್ಲಿ ಚುಪಾಯಿಸ್ಕೊಂಡಿ ಎಂತ ಒಳ್ಳೆ ಕೆಲಸ ಮಾಡ್ತಿದಾವ ಅಂತ ಎಲ್ಲ ಹೊಗಳ್ತಿದಾವ್. ಬಾಯ್, ಅವನು ಯಾರು, ಅವನ ಯೋಗ್ಯತೆ ಏನು ಅಂತ ನಾನ್ ತೋರಿಸ್ತೀನಿ. ಇವತ್ತು ಅವನ್ನ ಹೊಗಳ್ತಿರೋ ಪೊಲೀಸ್ನವರು ಅವನ್ನ ಬೇಟೆ ಆಡಿ ಜೈಲಿಗೆ ತಳ್ಳೋ ಹಾಗೆ ಮಾಡ್ತಿದ್ರೆ ನನ್ನ ಹೆಸರು ಜೇಮ್ಸ್ ದಾದಾನೇ ಅಲ್ಲ. ನೀವು 3 ಜನ ಊರುಗಳ ಮೇಲೆ ನುಗ್ಗಿ ಲೂಟಿ ಕೊಲೆಗಳನ್ನು ಮಾಡಿ ಬ್ಲ್ಯಾಕ್ ಕೋಬ್ರಾ ಗುರುತಾಕಿ, ಆಗ ಪೊಲೀಸ್ನವರಿಗೆ ಅವನ ಮೇಲಿನ ಅಭಿಪ್ರಾಯ ಬದಲಾಗಿ ಅವನ್ನ ಅರೆಸ್ಟ್ ಮಾಡ್ತಾರೆ. ನಂತರ ನಮ್ಮ ದಾರಿಗೆ ಯಾವನು ಅಡ್ಡ ಇರೋದಿಲ್ಲ. ಯಾರಪ್ಪ, ಏನು ಬೇಕಿತ್ತು? ನೀನು ಬೇಕು, ನಿನ್ನ ಅಂಗಡಿಲಿರೋ ಒಡವೆಗಳು ಬೇಕು. ನಾವು ಯಾರು ಗೊತ್ತಾ, ಬ್ಲ್ಯಾಕ್ ಕೋಬ್ರಾ ಕಡೆ. ಅನುಮಾನವೇ ಇಲ್ಲ, ಅವನೇ ಕಳ್ಳರನ್ನ ಕದಿಮರನ್ನ ಸುಲಿಗೆ ಮಾಡಿ ಈಗ ನಗರನೇ ಲೂಟಿ ಮಾಡಿ ನಮ್ಮ ಕರ್ತವ್ಯಕ್ಕೆ ಒಂದು ಸವಾಲ್ ಎಸಿತಾ ಇದ್ದಾನೆ. ಅವನು ತಕ್ಷಣ ಅವನು ಹಿಡಿದಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಖಂಡಿತ. ಇಂಥವ್ರಿಗೆಲ್ಲ ಅವನೇ ಸರಿಯಾದ ಆಳು. ಯಾರು ಸರ್? ಇನ್ಸ್ಪೆಕ್ಟರ್ ಶ್ರೀಕಾಂತ್. ನನ್ನ ಮಾಮು ತನ್ನನ್ನು ಕರೆತ ಹಾಕಿ.
ನೀನೇನಾ ರೌಡಿ ರಾಜ? ಮಿಸ್ಟರ್ ನನ್ನ ಮರ್ಯಾದೆ ಕಮ್ಮಿ ಆಯ್ತಾ ಇಲ್ಲ ಪೊಲೀಸ್ನವರ ದಮ್ ಜಾಸ್ತಿ ಆಯ್ತಾ? ಮರ್ಯಾದೆ ಆಗಿರೋ ನಿನ್ನ ಕೈಯಾರೆ ನೀನೆ ತೊಟ್ಕೊಳ್ತೀಯ ಇಲ್ಲ ನಾನೇ ನನ್ನ ಕೈಯಾರೆ ತೊಡಿಸ್ಲ? ಈ ಊರು ನಿನ್ ಪಾಳೆಗಾರ ಅನ್ಕೊಂಡ್ಬಿಟ್ಟಿದ್ಯೇನೋ, ನನ್ನ ಮಗನೇ ಉಸಿರಿ ತೂರಿ ಚರ್ಮ ಚರ್ಮ ಸುಟ್ಟಾಗ್ಬಿಡ್ತೀನಿ. ಹಲೋ ಶ್ರೀಕಾಂತ್, ಟೇಕ್ ಯುವರ್ ಸೀಟ್. ರಾಜನ್ ಏನ್ ಮಾಡಿದ್ರಿ? ಒದ್ದು ಲಾಕಪಲ್ ಹಾಕಿದ್ದೀನಿ. ವೆರಿ ಗುಡ್. ಬೈ ದ ಬೈ, ನಿಮ್ಗೆ ಟ್ರಾನ್ಸ್ಫರ್ ಆರ್ಡರ್ ಬಂದಿದೆ. ಯಾವಾಗ ಸರ್? ಮೈಸೂರಿಗೆ. ಮೈಸೂರು? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಸಂತೋಷ. ಇದೇನು ಸಂತೋಷ? ನಮ್ಮ ಅಮ್ಮನಿಗೆ ಊಟ ಮಾಡೋ ಭಾಗ್ಯ ಸಿಕ್ತಲ್ಲ ಅಂತ ನನ್ನ ತಮ್ಮನೂ ತಂಗಿನೂ ನೋಡಿ ಎಷ್ಟು ದಿವಸ ಆಗೋಯ್ತು. ಸಂಡೇ ನಮ್ಮ ಕಾನ್ವೆಂಟ್ನಲ್ಲಿ ಟೂ ಸ್ಟೂಡೆಂಟ್ಸ್ ಯೂನಿಯನ್ನ 25th ಆನಿವರ್ಸರಿ ಇದೆ. ಅದರ ಸಹಾಯಾರ್ಥ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇದೆ. ಅದಕ್ಕೆ ನೀವು ಒಂದು ಡೋನರ್ ಟಿಕೆಟ್ ತಗೋಬೇಕು. ಇದೆಲ್ಲ ಟೂ ಸ್ಟೂಡೆಂಟ್ಸ್ ಹತ್ರ ತಾನೇ? ಐ ಮೀನ್ ಬಡ ವಿದ್ಯಾರ್ಥಿಗಳಿಗೆ. ಹೌದು ಸರ್. ಒಂದು ಟಿಕೆಟ್ ಎಷ್ಟು? 50 ರೂಪಾಯಿ. ಅಲ್ಲಿ ಎಷ್ಟು ಟಿಕೆಟ್ ಇದೆ? 100 ಟಿಕೆಟ್ ಇದೆ. ಅದೆಲ್ಲ ಕೊಡಿ. ನಿರ್ಮಲಾ ಕೊನೆ. ಮನಸನು
ಸಖತ್ ಅಧಿಕಿಣ ತುಂ ಭಿತ್ತ ತದ್ಧಿತ್ತ ಕಿಡ ಭಿತ್ತ ತಗ ಧಿಮಿ ಸಖ ತದ್ಧಿತ್ತ ಭಿತ್ತ ತದ್ದಿ ಕಿಣ್ಣತ ಭಿತ್ತ ರಥಿ ಕಿಣ್ಣತ ಚಿತ್ತ ರಥಿ ಕಿಣ್ಣತ ಚಿತ್ತ ತದ್ದಿ ಕಿಣ್ಣತ ಭಿತ್ತ ತದ್ದಿ ಕಿಣ್ಣತ ಭಿತ್ತ ಕಿಡ್ದಗದಂದ ಈ ಅನುಬಂಧವು ಹೊಸದೇನು ಅಲ್ಲ ನಿಜವನ್ನು ಅರಿತರೆ ಸರಸದಿ ಬೆರೆತರೆ ಸರಸದಿ ಬೆರೆತರೆ ಹೊಸ ಬಾಳು ತಂದ ಸಾಮಿಸ ಧನಿಸ ಮದನಿಸ ಧಮದನಿಸ ಸದಮದನಿಸ ನಿಸದ ಮದನಿಸ ಹೊಸ ಬಾಳು ತಂದ ಆನಂದದಿಂದ ಬೆಸದಿರಲು ನಮ್ಮಲವು ಅರಳಿರಲು ಮೈ ಮನವು ಹೊಸತನವು ಮನಸನು ಬಂದಾಗ ಚಿಕ್ಕ ಹುಡುಗ ಕಾಣಿಸ್ತಾ ಇದ್ಲು, ಈಗ ನೋಡಿದ್ರೆ ಇಷ್ಟು ದೊಡ್ಡೋಳ ಕಾಣಿಸ್ತಿದ್ರ ಅಂತ ನೋಡಿದೆ. ಹುಡುಗಿರ ಹಾಗೆ ಫುಲ್ ಬೆಳೆದ ಹಾಗೆ ಏನ್ರ ಹೇರೆ. ಆ ಹುಡುಗಿ ಅವತ್ತು ನಮ್ಮ ಆಫೀಸಿಗೆ ಬಂದಾಗ ಮುಖ ನೋಡಿ ಐಸ್ ಚಕ್ ಕೊಟ್ಬಿಟ್ರಿ, ಇವತ್ತು ಇಲ್ಲಿ ನೋಡಿ ನಿಮ್ ಹೃದಯನೇ ಕೊಟ್ಬಿಟ್ರು. ಆರೋಗ್ಯವಾಗಿದ್ದೇನಪ್ಪ? ನನಗೆ ನಮ್ಮ ರಾಜ ರಾಜ ಇದ್ದಾಗಿದ್ದೀನಿ. ನೋಡಿದ್ರೆ ಕೊಟ್ಟ ಬರ್ಬೇಡಣ್ಣ, ದಿನಕ್ಕೆ ಆ ಕ್ಷಣ ನಿನ್ ಧ್ಯಾನ. ತಾನಲ್ಲಿ ಯಾರಾದ್ರೂ ಪೊಲೀಸ್ ಇನ್ಸ್ಪೆಕ್ಟರ್ ನೋಡಿದ್ರೆ ನಿನ್ ಜ್ಞಾಪಕ. ಇನ್ನೆರಡು ದಿನ ನೀವು ಬರದೇ ಇದ್ದಿದ್ರೆ ಅಮ್ಮ ಆ ಊರಿಗೆ ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಠಿಕಾಣ ಹಾಕ್ಬಿಟ್ಟಿದ್ರು. ಹೌದು ಕಣ, ದೇವ್ರು ನಮ್ಗೆ ಏನ್ ಕಡಿಮೆ ಮಾಡಿದಾನ ಹೇಳು. ಕೂತ್ಕೊಂಡು ತಿಂದ್ರು, ನಾಲ್ಕು ತಲೆಮಾರಿಗೆ ಆಗುವಷ್ಟು ಆಸ್ತಿ ಇದೆ. ಈ ಕೆಲಸ ಬಿಟ್ಬಿಟ್ಟು ಹಾಯಾಗಿ ನನ್ನ ಕಣ್ಮುಂದೆ ಆಸ್ತಿನೆಲ್ಲ ನೋಡ್ಕೊಂಡು ಮನೇಲೇ ತಿರುಗಾಡ್ಕೊಂಡಿರ್ಬಾರ್ದೇನೋ. ನಾನೇನು ಮಗುನೇನಮ್ಮ ಕುತ್ಕೊಂಡು ತಿನ್ನೋದಿಕ್ಕೆ. ಗಂಡಸರಿಗೆ ಉದ್ಯೋಗನೇ ಲಕ್ಷಣ, ಅದೇ ಗೌರವ. ನಾನು ಮಾಡ್ತಾ ಇರೋ ವೃತ್ತಿ ತುಂಬಾ ಶ್ರೇಷ್ಠವಾದ್ದು. ಸಮಾಜದಲ್ಲಿ ನೀತಿ ನಿಯಮ ನ್ಯಾಯ ನಿಷ್ಠೆ ಕಾಪಾಡೋ ದೇಶ ಸೇವಕನ ಕೆಲಸ. ಅಮ್ಮ ಮುಂದೆ ಮರೆದು ಭಾಷಣ ಬೆಳಿತೀಯಲ್ಲೋ, ಅದಿರ್ಲಿ. ಈ ಸಲವಾದ್ರೆ ನಾಲ್ಕು ದಿನ ಇರೋ ಹಾಗೆ ಬಂದಿದ್ದೀ ತಾನೆ? ಇಲ್ಲಮ್ಮ. ಯಾಕೋ? ನಾಲ್ಕು ದಿವಸ ರಜಾ ಕೊಡಿ, ಊರ್ಗೆ ಹೋಗ್ಬೇಕು ಅಂತ ಕೇಳಿದೆ, ಕೊಡಲ್ಲ ಅಂದ್ರು ಬಂದ್ಬಿಟ್ಟೆ. ಕೆಲ್ಸ ಬಿಟ್ಬಿಟ್ಟಿಯಾ? ಟ್ರಾನ್ಸ್ಫರ್ ಮಾಡ್ಕೊಂಡ್ ಬಂದಿದ್ದೀರಮ್ಮ. ಬಾರೋ ಯುವರಾಜ ಪಾಪ. ಏನ್ ಮಾಡ್ತಾ ಇದೀಯ ಸದ್ಯಕ್ಕೆ? ನಿನ್ ಮುಂದೆ ತಿಂತಿದ್ದೀನಿ. ಅದ್ ನಮಗ್ ಗೊತ್ತು ಸರ್. ಸರ್, ಅದ್ ನಮಗ್ ಗೊತ್ತು. ಏನ್ ಕೆಲಸ ಮಾಡ್ತಾ ಇದ್ದೀರಾ? ಬೆಳಗ್ಗೆ ಎದ್ದು ಗೀತನ್ ಕರ್ಕೊಂಡೋಗಿ ಕಾನ್ವೆಂಟ್ ಬಿಡ್ತೀನಿ, ಸಂಜೆ ವಾಪಸ್ ಕರ್ಕೊಂಡ್ ಬರ್ತೀನಿ. ಅದೆಲ್ಲ ಓದ್ಲ ಕೆಲಸ. ಸಂಪಾದನೆ ಮಾಡೋ ಕೆಲಸ ಏನ್ ಮಾಡ್ತಾ ಇದೀಯಾ? ಸಂಪಾದನೆ ಮಾಡೋ ಕೆಲಸ ಕೊಡ್ಸು ಮಾಡಿ. ಈ ಇನ್ಫ್ಲೂಯನ್ಸ್ ಇನ್ಫ್ಲೂಯನ್ಸ್ ಎಲ್ಲ ಮತ್ತೆ ನಡೆಯಲ್ಲಪ್ಪ. ನಿನ್ ದಮ್ ಇದ್ರೆ ನಿನ ಕೆಲಸ ಹುಡ್ಕೋ. ಗೀತಾ, ಕಾನ್ವೆಂಟ್ ಗೆ ಲೇಟ್ ಆಯ್ತು, ನಡಿಕೋ. ಬರ್ತೀರಿ.
ಬರ್ತೀಯಾ? ಇಲ್ಲ. ಮತ್ತೆ ನನಗೆ ಬೇರೆ ಕೆಲಸ ಇಲ್ವೇನು? ನಿನ್ನ ಈ ಕಾನ್ವೆಂಟ್ಗೆ ಬಿಟ್ಮೇಲೆ ಬೇರೆ ಡ್ಯೂಟಿ. ಏನ್ ಡ್ಯೂಟಿ? ಪತ್ತೆ ಮಾಡೋ ಡ್ಯೂಟಿ. ಎಸ್, ಅಣ್ಣ ಇನ್ಸ್ಪೆಕ್ಟರ್ ಆದ್ರೆ ಈ ತಮ್ಮ CID. ಬರ್ತೀನಿ. ಯಾರು ಅಮ್ಮ? ಸ್ವಲ್ಪ ಈ ಫೋಟೋ ನೋಡ್ತೀರಾ? ನೋಡ್ದೆ. ನಿಮ್ಗೇನಾದ್ರೂ ಜ್ಞಾಪಕಕ್ಕೆ ಬರುತ್ತಾ? ಇಲ್ವಲ್ಲ. ಯಾಕಪ್ಪ? ಏನಿಲ್ಲ ಅಮ್ಮ, ಚಿಕ್ಕ ವಯಸ್ಸಿನಲ್ಲಿ ನಮ್ಮ ಸಂಬಂಧಿಕರನ್ನೆಲ್ಲ ಕಳ್ಕೊಂಡ್ಬಿಟ್ಟೆ. ನಿಮ್ಮನ್ನು ನೋಡಿದ್ರೆ ನಮ್ಮ ಅತ್ತೆ ಥರ ಕಾಣಿಸಿದೆ, ಅದಕ್ಕೋಸ್ಕರ. ಪರವಾಗಿಲ್ಲ, ಬರ್ತೀನಪ್ಪ. ಯಾರಪ್ಪ ನೀನು? ನಾನಮ್ಮ. ನಾನಂದ್ರೆ? ನಾನಮ್ಮ ಕಿಟ್ಟು. ಯಾವ ಕಿಟ್ಟು? ಅರೆ, ನಾನಮ್ಮ ನಿನ್ ಮಗ ಕಿಟ್ಟು. ನನಗೆ ಮಕ್ಕಳೇ ಇಲ್ವಲ್ಲಪ್ಪ, ನಾನೊಬ್ಬಳು ಬಂಜೆ. ಏನಮ್ಮ ನೀನ್ ಹೇಳ್ತಾ ಇರೋದು? ಮುತ್ತಿನಂತ ಮಗನ ಇಟ್ಕೊಂಡು ಬಂಜೆ ಅಂತ ಹೇಳ್ತಿದ್ಯಲ್ಲ, ಇದು ನ್ಯಾಯನ? ನೀನ್ ಮಾಡ್ತಿರೋದು ನ್ಯಾಯನ? ಮುತ್ತಿನಂತ ಮಗನ ನೀನು? ಹೆತ್ತವಳು ಇದ್ದಾಳ ಸತ್ಲಂತ ವಿಚಾರಿಸಲ್ಲ, ಮನೆ ಬಾಡಿಗೆ ವಸೂಲು ಮಾಡೋ ಬರೋ ಹಾಗೆ ತಿಂಗಳಿಗೆ ಒಂದ್ಸರಿ ಬಂದ್ಬಿಟ್ಟು ಅಮ್ಮ ಅಂದ್ಬಿಟ್ಟು ಸಾಕಿನ? ಮುತ್ತಿನಂತ ಮಗ ಆಗ್ಬಿಟ್ಟಿಯಾ? ನಾಚಿಕೆಗಳು ನಿನ್ಗೆ? ನೀನ್ ಮಾತಾಡ್ಸ್ಬಿಡೋಣ. ಹೋಗು ಅಮ್ಮ. ಅಮ್ಮ ನೋಡಮ್ಮ, ನನಗೆ ನಾಚಿಕೆ ಆಗುತ್ತೆ ನಿಜ, ಆದ್ರೆ ನಾನೇನ್ ಮಾಡ್ಲಿ, ನನಗೆ ಟೈಮೇ ಸಿಕ್ಕೋದಿಲ್ಲ. ನಾನು ಮಾಡ್ತಿರೋ ವ್ಯಾಪಾರನೇ ವಿಚಿತ್ರ ಅಮ್ಮ. ಸುಮ್ಮನಿರೋ, ನೀನೇ ಒಂದು ವಿಚಿತ್ರ. ಪಾಪ, ಈ ಊರ್ನಲ್ಲಿ ಯಾರು ವ್ಯಾಪಾರನೇ ಮಾಡ್ತಾ ಇಲ್ಲ ನೋಡು, ನೀನ್ ಒಬ್ಬನೇ ಮಾಡೋದು. ಕರೆಕ್ಟ್, ಯು ಆರ್ ಪರ್ಫೆಕ್ಟ್ಲಿ ಕರೆಕ್ಟ್. ನೋಡಮ್ಮ, ನನ್ ತರ ವ್ಯಾಪಾರ ಮಾಡ್ತಿರೋನು ನಾನು ಒಬ್ಬನೇ. ಅದೇನೋ ನಿನ್ ತರ ವ್ಯಾಪಾರ ಹೇಳ್ತೀನಿ. ಅಮ್ಮ, ನಾನು ಒಳ್ಳೆಯವ್ರಿಗೆ ಹೂ ಮಾರ್ತೀನಿ, ಕೆಟ್ಟವ್ರಿಗೆ ಹಾವು ಮಾರ್ತೀನಿ. ಹೆತ್ತವ್ರಿಗೆ ನೋವು ಮಾರ್ತೀಯ ಅಲ್ವಾ? ಅಮ್ಮ ಜಾಣ ಮರಿ ಅಮ್ಮನೇ. ಮುತ್ತಿನಂತ ಮಗ ಮುತ್ತಿನಂತ ಮಾತೊಂದು ಹೇಳ್ಬಿಟ್ಟ, ಅವನ ಹೊಟ್ಟೆ ತುಂಬಾಯ್ತು, ನೀನ್ ಬಾ ಊಟಕ್ಕೆ ಬಾ. ಶ್ರೀಕಾಂತ್, ಅವನು ಯಾವಾಗ ಎಲ್ಲಿರ್ತಾನೆ, ಯಾವ ವೇಸ್ಟ್ ಅಲ್ಲಿ ಕಾಣಿಸ್ಕೊಂತಾನೆ ಅನ್ನೋದೊಂದೂ ಗೊತ್ತಾಗಲ್ಲ. ಅವನು ಕಳ್ತನ ಮಾಡಿದ ಕಡೆ ಮಾತ್ರ ಈ ಗುರ್ತು ಬಿಟ್ಟಿರ್ತಾನೆ. ಬ್ಲಾಕ್ ಕೋಬ್ರಾ ಸರ್, ಅಪರಾಧಿಗಳು ಎಷ್ಟೇ ಜಾಣರಾಗಿದ್ರು ಒಂದಲ್ಲ ಒಂದ್ ದಿವಸ ಪೊಲೀಸರ ಕೈಲಿ ಸಿಕ್ಕಾಕೊಳ್ಳೇಬೇಕು. ಆ ದಿವಸ ಬಹಳ ದೂರ ಇಲ್ಲ. ಈ ಬ್ಲಾಕ್ ಕೋಬ್ರಾ ಯಾವುದೇ ಹುತದಲ್ಲಿ ಅಡಗಿದ್ರು ಡಾನ್. ಬ್ಲಾಕ್ ಕೋಬ್ರಾ, ಬ್ಲಾಕ್ ಕೋಬ್ರಾ, ಬ್ಲಾಕ್ ಕೋಬ್ರಾ. ಓ ನೋ 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 ನೋ, ಅವನನ್ನ ಜೀವಸಹಿತವಾದ್ರೂ ಸರಿ, ಜೀವರಹಿತವಾದ್ರೂ ಸರಿ ಹಿಡಿಲೇಬೇಕು. ಬ್ಲಾಕ್ ಕೋಬ್ರಾ. ಬ್ಲಾಕ್ ನಿಲ್ಸಾ, ಬ್ಲಾಕ್ ಕೋಬ್ರಾ ಅಂತ. ಬ್ಲಾಕ್ ಕೋಬ್ರಾ, ಅವನ ಭೂತಾಳ ಬೇತಾಳ ಪಿಶಾಚಿನ, ಅವನ ಹೆಸರು ಹೇಳಿದ್ರು ನಡಗಕ್ಕೆ. ಸರಿಯಾದ ಹಾವಾಡಗ ಪುಂಗಿ ಬಾರಿಸಿದ್ರೆ ಎಂತ ಹಾವಾದ್ರೂ ಬಂದು ಬುಟ್ಟಿ ಬೀಳಲೇಬೇಕು. ಹಾಗ ಅನ್ಕೊಂಡವ್ರು ಎಷ್ಟೋ ಜನ ಮುಟ್ಟಾಳರಾಗ್ಬಿಟ್ರು. ಏಯ್, ಇವನು ದಾದಾ ಜೇಮ್ಸ್, ಅವನ ಮಗ. ಅವನ ಗಂಡಾದ್ರೂ ನನ್ನ ಹೆದರಿ ಬರಲಿ, ಆಗ ತೋರಿಸ್ತೇನೆ ತಾಳಾಕರ. ಬ್ಲಾಕ್ ಕೋಬ್ರಾ. ಯಾಕಪ್ಪ ನಡುಕ್ತಾ ಇದ್ದೀರಾ? ನಾನೇನ್ ಭೂತಾನ ಬೇತಾಳನ? ಸಾಧಾರಣ ಮನುಷ್ಯ, ಸಿಂಪಲ್ ನ. ಅದೇನೋ ತಡಕ ತೋರ್ತೀನಿ ಅಂತ ಹೇಳಿದೆ ನಮ್ಮಗೆ. ಅದೇನ್ ತೋರಿಸ್ತೀನಿ ನೋಡೋಣ. ನಿನ್ಗಲ್ಲೋಣ. ಈಗ ನಾನು ಈಗ ಯಾತಕ್ಕೆ ಬಂದಿದ್ದೀನಿ ಗೊತ್ತಾ? ನನಗೆ ನಿಮ್ಮ ಪ್ಯಾಂಟು ಶರ್ಟು ಎರಡು ಬೇಕು. ನಿಂದು ಬೇಕು? ಅಲ್ಲಿ ಬಿಚ್ಚಿ ಬಿಚ್ಚಿ ಸ್ಟೆಪ್ ಡೌನ್. ಮಗ, ತೋಳ ಹಳ್ಳಕ್ ಬಿದ್ರೆ ಆಳಗೊಂದ್ ಕಲ್ಲಂತೆ. ತೋಳನ ನೀನು? ಎಲ್ಲಾದ್ರೂ ಉಂಟಾ ಜೇಮ್ಸ್? ತೋಳ ಆಗಿದ್ದಿದ್ರೆ ಹೀಗ್ ಬಟ್ಟೆ ಬಿಚ್ಚಿಸ್ಕೊಂಡು ಒದಿಸ್ಕೊಂಡು ಓಡ್ ಬರ್ತಿದ್ರೆ ಇಲ್ಲಿಗೆ? ಬೀದಿ ನಾಯಿಗಳು
ಎಂಜಲೆ ಲೆಕ್ಕಾಚಾರ ತಂತ್ರಿ ನಾಯಿಗಳು ನೀವು. ಹೇಳಪ್ಪ ಬಾಯ್ ಬಿಟ್ರೆ ಬರ ಬರ್ತೀನಿ ಬದ್ಮಾಷ್. ಅವ್ನು ಇಷ್ಟೊತ್ತು ಬಿಡ್ದು ಸಾಲದನ್ ನೀನ್ ಬೇರೆ ಬಡಿಯೋ. ಗಂಡಸರ ಹುಟ್ಟಿ ಹೀಗೆ ಓಡ್ಬರಕ್ ನಾಚಿ ಆಗಲ್ಲ ನಿಮಗೆ. ದಾದಾಗಳಂತೆ ದಾದಾಗಳು ಆ ಬಿರುದ ಮೇಲೆ ಕೇಳು ನಿಮಗೆ. ಎಲ್ಲಾದ್ರೂ ಹೋಗಿ ಮುಸ್ರೆ ತಿಕ್ಕಿ ನಿಂತ್ಕೊಂಡ್ರ ಬರ ಇಲ್ಲಿ. ಈ ಸೀರೆಗಳನ್ನ ಹೋಗಿ ಉಟ್ಕೊಳ್ಳಿ ಸರ್. ಎಸ್ ಸರ್. ಏನ್ರಿ ಅದು? ಬ್ಲಾಕ್ ಕೋಬ್ರಾ. ಬ್ಲಾಕ್ ಕೋಬ್ರಾ? ಹ್ಞೂ ಸರ್. ಜೀವಂತವಾಗಾದ್ರೂ ಸರಿ ಸತ್ತಾದ್ರೂ ಸರಿ ಹಿಡ್ಕೊಂಬಾ ಅಂದ್ರಲ್ಲ ಸರ್, ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟೆ ಆಗ್ಲಿಲ್ಲ, ಬಹಳ ಕಷ್ಟಪಟ್ಟು ಜೀವಂತವಾಗಿ ಹಿಡ್ಕೊಂಬಂದ್ಬಿಟ್ಟೆ ಸರ್. ಇಲ್ಲಿ ಲಾಕಪ್ನಲ್ಲಿ. ಇಸಿಟ್? ಬನ್ನಿ ಬನ್ನಿ. ನನ್ ಪ್ರಮೋಷನ್ ಬನ್ರಿ. ಅಯ್ಯಯ್ಯೋ, ಸ್ಕೂಟರ್ ಪಂಚರ್ ಆಗ್ಬಿಟ್ಟಿದೆಯಲ್ಲ. ಈಗೇನ್ ಗತಿ? ದೇವರೇ ಗತಿ, ಪಾದಯಾತ್ರೆ ಸರಿ ನಡೆ ಹೋಗೋಣ. ಹಲೋ ಹಲೋ, ಎಕ್ಸ್ಕ್ಯೂಸ್ ಮಿ, ನಾನ್ ಯಾರು ಅಂತ ಜ್ಞಾಪಕ ಇದೆಯಾ? ಇಲ್ದಿ ಏನು, ನಿಮ್ಮಂತವನ್ನ ಮರೆಯೋಕಾಗತ್ತ? ಅವತ್ತು ಒಬ್ರು 5,000 ರೂಪಾಯಿ ಟಿಕೆಟ್ ತಗೊಂಡ್ರ ಅಂತ ಹೇಳಿದ್ರಲ್ಲ, ಇವರೇ. ಇವರೇನ? ಹೌದಣ್ಣ. ಅಣ್ಣನ? ಸುರೇಶ್ ಅಂತ. ಇವ್ರ ನಿಮ್ ಬ್ರದರ? ಓ, ನಾನ್ ಏನು ಅನ್ಕೊಂಡ್ಬಿಟ್ಟಿದ್ದೆ. ಐ ಆಮ್ ಸೋ ಸಾರಿ. ನಿಮ್ಮ ಅದ್ಭುತವಾದ ಡ್ಯಾನ್ಸ್ ನೋಡಿದಾಗ್ಲಿಂದ ನಿಮ್ಮನ್ನ ಮೀಟ್ ಮಾಡಿ ಕಂಗ್ರಾಚುಲೇಟ್ ಮಾಡ್ಬೇಕು ಅನ್ಕೊಂಡಿದ್ದೆ, ಪುರ್ಸೊತ್ತಾಗ್ಲಿಲ್ಲ. ಆ ಅವಕಾಶ ಇವತ್ತು ಸಿಕ್ತು. ಐ ಆಮ್ ಸೋ ಲಕ್ಕಿ ಯು ನೋ. ಬೈ ದ ಬೈ ಮಿಸ್ಟರ್ ಸುರೇಶ್, ಯಾವ ಕಾಲೇಜಲ್ಲಿ ಓದ್ತಿದ್ದೀರಾ? ಓದ್ ಮುಗಿಸಿ ಒಂದ್ ವರ್ಷ ಆಯ್ತು. ಓಹೋ, ಹಾಗಾದ್ರೆ ಕೆಲಸ ಮಾಡ್ತಿದ್ದೀರಾ? ಇಲ್ಲ, ಕೆಲಸ ಹುಡುಕ್ತಾ ಇದ್ದೀನಿ. ಹಾ, ಅರೆ ಸುರೇಶ್, ಸ್ಕೂಟರ್ ಪಂಚರ್ ಆದಾಗಿದೆ? ಎಸ್ ಎಸ್. ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್ ಕಮ್ ಇನ್ ಮೈ ಕಾರ್, ಐ ವಿಲ್ ಗಿವ್ ಯು ಎ ಲಿಫ್ಟ್. ಪ್ಲೀಸ್, ಇಟ್ ವಿಲ್ ಬಿ ಮೈ ಪ್ಲೆಷರ್. ಸ್ಕೂಟರ್? ಡೋಂಟ್ ವರಿ. ರಾಜಿ ಹಾಜಿ, ಸ್ಕೂಟರ್ ತಗೊಂಡು ಹಾಜಿ, ಪಂಚರ್ ಹಾಕ್ಸಿ ಹಾಜಿ, ಅವ್ರ ಮನೆ ಕೊಟ್ಬಿಡು ಹಾಜಿ. ನಿಮ್ ಮನೆ ಅಡ್ರೆಸ್ ಇದ್ರೆ ಕೊಟ್ಟು ಹಾಜಿ. ಎಸ್ ಎಸ್ ಮಿಸ್ ಗೀತಾ, ಅವ್ರು ನಿಮ್ ಡ್ಯಾನ್ಸ್ ನೋಡಿದ್ಮೇಲೆ ನನ್ ಮೆಚ್ಚುಗೆ ತೋರಿಸಿ ನಿಮ್ಗೇನಾದ್ರು ಪ್ರೆಸೆಂಟ್ ಮಾಡ್ಬೇಕು ಅಂತ ನನಗೆ ಬಹಳ ಆಸೆ ಇತ್ತು. ಆ ಅವಕಾಶ ಇವತ್ತು ಸಿಕ್ತು. ನಾಟ್ಯ ಸರಸ್ವತಿಗೆ ನನ್ನ ಚಿಕ್ಕ ಪ್ರೀತಿಯ ಕಾಣಿಕೆ. ನಂಗೆ ಈ ತರ ಕಾಣಿಕೆಗಳು ತಗೊಂಡು ಅಭ್ಯಾಸ ಇಲ್ಲ. ಡೋಂಟ್ ವರಿ, ಇವತ್ತಿಂದ ನಾನು ನಿಮ್ಗೆ ಅಭ್ಯಾಸ ಮಾಡ್ತೀನಿ. ತಗೊಳ್ಳಿ, ಬೇಡಿ ಪ್ಲೀಸ್ ಪ್ಲೀಸ್. ಹೋಗಿತ್ತು, ಪರವಾಗಿಲ್ಲ. ಯಾರು ಅವನು ಕೆಲಸ ಇಲ್ಲ ಅಂತ ಹೇಳ್ತೀರಾ? ನಮ್ಮ ಆಫೀಸಲ್ಲಿ ಒಂದ್ ಕೆಲಸ ಕೊಡಿಸ್ಬಿಟ್ರೆ ಅವ್ನಿಗೆ ಟ್ರಾಪ್ ಮಾಡ ತಪ್ಪುತ್ತೆ, ಆಗ ನಿಮ್ ಏನು ಕ್ಲಿಯರ್ ಆಗುತ್ತೆ. ಹೇಗಿದೆ ನನ್ನ ಐಡಿಯಾ? ಕರೆಕ್ಟ್, ವೆರಿ ಗುಡ್, ವೆರಿ ಗುಡ್ ಅಚ್ಚಣ್ಣವ್ರೆ. ಅಲ್ಲಿ ಅಂದ್ರೆ ನಿಮ್ದು ಕಡೆ ತಕ್ಷಣ ಅಪಾಯಿಂಟ್ಮೆಂಟ್ ಆರ್ಡರ್ ಟೈಪ್ ಮಾಡಿ ಅವ್ನ ಅಡ್ರೆಸ್ ಪೋಸ್ಟ್ ಮಾಡ್ತಾ. ಏನಪ್ಪ ಇದೇ ಊರ್ನಲ್ಲೇ?
ಇವತ್ತೆ ಬಂದು ಸೇರು ಅಂತ ಕಾಗದ ಬರ್ದ. ಹೌದೇನು? ಎಲ್ಲ ದೇವ್ರದ ಏನಪ್ಪ. ಸುರೇಶ್ ಬನ್ನಿ ಬನ್ನಿ ಕೂತ್ಕೊಳ್ಳಿ. ನೀವು? ಹೌದು, ನಾನೇ ಕಂಪನಿ ಯಜಮಾನ. ಹಾಗಾದ್ರೆ ಈ ಲೆಟರ್ ಅದನ್ನು ನಾನೇ ಕಳಿಸಿದ್ದೆ. ಥ್ಯಾಂಕ್ ಯು ಮಿಸ್. ಸುರೇಶ್, ನಿಮ್ಮಂತ ನಿರುದ್ಯೋಗಿಗಳಿಗೆ ಎನ್ಕರೇಜ್ ಮಾಡಬೇಕು ಅಂತಾನೆ ನಾನು ಈ ಬಿಸ್ನೆಸ್ ಮಾಡ್ತಾ ಇರೋದು. ನೋಡಿ, ನಿಮ್ಮಲ್ಲಿ ಆಫೀಸ್ನ ನಿಮ್ಮ ಸ್ವಂತ ಆಫೀಸ್ ಅಂತ ತಿಳ್ಕೋಬೇಕು. ಕರೆಕ್ಟ್, ನಾವೆಲ್ಲ ಒಂದು ಮನೆಯಲ್ಲಿದ್ದ ಹಾಗೆ. ನಮ್ಮ ರಾಯರ ವಿಷಯ ನಿಮ್ಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಮುಂದು ಮುಂದು ಗೊತ್ತಾಗುತ್ತೆ. ಬಚ್ಚಣ್ಣರೇ, ಇವತ್ತಿಂದ ಇವರು ನಮ್ಮ ಆಫೀಸ್ ಮ್ಯಾನೇಜರು. ಆಫೀಸ್ ಫೈಲ್ಸ್ ಎಲ್ಲ ಹೇಗೆ ಮೇಂಟೈನ್ ಮಾಡಬೇಕು ಹಾಗೂ ನಮ್ಮ ಬಿಸ್ನೆಸ್ ಬಗ್ಗೆ ಕರೆಕ್ಟಾಗಿ ಹೇಳ್ಕೊಡಿ. ವಿಶ್ ಆಲ್ ದಿ ಬೆಸ್ಟ್. ಡೈಮಂಡ್ಸ್ ಅಚ್ಚಣ್ಣ, ಈತ ಏನೋ ನಮ್ಮ ದಾರಿಗೆ ಬಂದ್ಬಿಟ್ಟ. ಆದ್ರೆ ಸಾಯಂಕಾಲ 4 ಗಂಟೆ ಆದ ತಕ್ಷಣ ಇವನ್ ತಂಗಿ ಡ್ರಾಪ್ ಮಾಡಕ್ ಹೊರಟೋಗ್ತಾನೆ. ನನ್ನ ಡ್ರಾಪ್ಗೆ ಏನ್ ಮಾಡ್ಲಿ? ನೀವಿದ್ರೆ ಡ್ರಾಪ್ ಮಾಡಿ, ನಾನು ಅವನು ಸ್ಟಾಪ್ ಮಾಡ್ತೇನೆ. ಹೆಣ್ಣಾಗಿ ಹೂವಿಂದ ದೂರಾಗಿ ಈ ನನ್ನ ಮನಸ್ಸನ್ನು ಕೊಲ್ಲುವೆಯ. ತಾವರೆ ಹೂವು ಈ ನಿನ್ನ ಮಗವು ನೈದಿಲೆಯಂತೆ ಈ ಕಣ್ಣ ಚೆಲ್ಲುವು ನಗೆಯಾಗು ಬಾಣ ಎಸೆಯುವೆಯ ಎದೆಯ ನೀ ಸೇಡಿ ನಲಿಯುವೆಯ.
ಹೂವಂತ ಹೆಣ್ಣಾಗಿ ಹೂವಿಂದ ದೂರಾಗಿ ಈ ನನ್ನ ಮನಸ್ಸನ್ನು ಕೊಲ್ಲುವೆಯ. ನಿನ್ನಂತ ಚೆಲ್ಲುವೆಯ ಮೊಗವನ್ನು ನಾನು ನೋಡಿಲ್ಲ ಹೆಣ್ಣೆ, ನಂಬು ನನ್ನಾಣೆ. ನಿನ್ನಂದು ಕಂಡ ಕಣ್ಣು ಇನ್ನಾರ ನೋಡದಿಂದು ಬಳಿಗಿರೆ ನೀನು ನನ್ನ ಬಾಳು ಜೇನು. ನನ್ನಂತ ರಸಿಕನ ಗೆಳೆತನವನ್ನು ಬಿಟ್ಟರೆ ಹೀಗೆ ಕೆಟ್ಟಿಯ ಜೋಕೆ, ನಿನ್ನಿಂದ ಬೇರೆ ಏನು ಬೇಕಿಲ್ಲ ನಂಗೆ ಎಂದು ತುಟಿಗಳ ಬಯಕೆ ತೀರಿದರೆ ಸಾಕೆ. ನನ್ನಲ್ಲಿ ಬೇರೆಯುತ ಅರಿತರೆ ಮನಸ್ಸು ಬಾಳೆಲ್ಲ ಸರಸ ಎಂದೆಂದು ಹರುಷ. ಯಾರಿಲ್ಲ ನೋಡು ಚಿನ್ನ ಸಂಕೋಚವೇನು ಚೆನ್ನ, ತೋಳಲಿ ಬಳಸು ಕಾಣುವೆ ಸೊಗಸು. ನಿನ್ನಲ್ಲಿ ಮರೆಯಲ್ಲಿ ಅಡಗಿದ ಅಂದ ನನ್ನನ್ನು ಕೆಣಕಿ ಮನಸ್ಸನ್ನು ಕೆದಕಿ, ಹಿಂದೆಕ್ಕೆ ದೂರ ನಿಂತೆ ಬಾಯಿಲ್ಲಿ ಎಲ್ಲ ನಿಂತೆ ಎನ್ನಲು ಸೋತೆ ಓಡೋಡಿ ಬಂದೆ. ತಾವರ ಹೂವು ಈ ನಿನ್ನ ಮಗವು ನೈದಿಲೆಯಂತೆ ಈ ಕಣ್ಣ ಚೆಲ್ಲುವು, ನಗೆಯಾಗೂ ಬಾಣ ಎಸೆಯುವೆಯ ಎದೆಯ ನೀ ಸೇಡಿ ನಲಿಯುವೆಯ. ಹೂವಂತ ಹೆಣ್ಣಾಗಿ ಹೂವಿಂದ ದೂರಾಗಿ ಈ ನನ್ನ ಮನಸ್ಸನ್ನು ಕೊಲ್ಲುವೆಯ. ಒಬ್ಬ ಬುತ್ಕ ಬಂದಿದ್ದ, ಇದು ನಿಮ್ಮ ಕೊಡಿ ಅಂತ ಕೊಟ್ಟ. ಏನು ಲೇ ಗಡವ ನನ್ನ ಮಗನೇ, ದಾದಾ ಸೂರಪ್ಪ ನಾ ನೀನು? ಊರ್ನಲ್ಲಿರೋ ಒಡವೆ ಅಂಗಡಿಗಳನ್ನೆಲ್ಲ ಲೂಟಿ ಮಾಡಿ ದೊಡ್ಡ ಮನುಷ್ಯಾಗಿ ಮೆರಿತಾ ಇದೀಯಾ? ಕೇಳೋಲೆ ದಾದಾ, ಇವತ್ ರಾತ್ರಿ ನಿನ್ ಮನೆಗೆ ನುಗ್ಗಿ ನಿನ್ನೆದ್ರಿಗೆ ನೀನ್ ಕದ್ದಿರೋ ಮಾಲೆಲ್ಲ ಒದ್ದ ಕಿತ್ಕೊಂಡು ಹೋಗ್ಲಿಲ್ಲ, ನಾ ನಮ್ಮಪ್ಪನ ಮಗನೇ ಅಲ್ಲ. ಒಳ್ಳೆಯವ್ರ ಪಾಲು ಹೂವು, ಕೆಟ್ಟೋರ್ ಪಾಲು ಹಾವು. ಬ್ಲ್ಯಾಕ್ ಕೋಬ್ರಾ, ಬ್ಲ್ಯಾಕ್ ಕೋಬ್ರಾ. ಕೊಪ್ಪಲ್ನಲ್ಲಿ ಸೂರಪ್ಪ ಅಂತ ಒಬ್ಬ ಸಾವುಕಾರ ಇದ್ದಾನೆ, ಅವನಿಗೂ ಈ ಸುತ್ತಮುತ್ತ ನಡೀತಿರೋ ಕಳ್ತನಕ್ಕೂ ಸಂಬಂಧ ಇದೆ ಅಂತ ಸುದ್ದಿ ಬಂದಿದೆ ಸರ್. ಇಸ್ ಇಟ್? ಇವನು ದಾದಾ ಸೂರಪ್ಪ, ನನ್ನ ಮಗನೇ ಬ್ಲ್ಯಾಕ್ ಕೋಬ್ರಾ. ನನ್ನ ಮನೆಗೆ ನುಗ್ಗಿ ಒಡವುಗಳನ್ನೆಲ್ಲ ತಗೊಂಡು ಹೋಗ್ತೀಯಾ? ಅದ್ ಹೇಗೆ ತಗೊಂಡು ಹೋಗ್ತೀಯಾ ನಾನು ನೋಡ್ತೀನಿ.
ಮಿಸ್ಟರ್ ಸೂರಪ್ಪ ಹೇಳಿ ಸಮಯ ಕರೆಕ್ಟ್ ಆಗಿ ಬಂದ್ಬಿಟ್ಟೆ ಅಲ್ಲ ಓ ನಾನು ಯಾಕೆ ಇನ್ನು ಸಾಯ್ಲಿಲ್ಲ ಅಂತ ಯೋಚನೆ ಮಾಡ್ತಿದ್ಯಾ ದಿಸ್ ಈಸ್ ಬುಲೆಟ್ ಪ್ರೂಫ್ ವಾವ್ ಸೂರಪ್ಪ ಒಡವೆಗಳನ್ನೆಲ್ಲ ಪೆಟ್ಟಿಗೆಲ್ ತೆಗೆದಿಡು ಮರಿ ತೆಗೆದಿಡು ಮರಿ ತೆಗೆದಿಡಲೇ ಗುಡ್ ಗುಡ್ ನಾನು ಹೋಗ್ತಾ ಇದ್ದೀನಿ ಮತ್ತೆ ನನ್ನನ್ನು ಏನಾದರೂ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟರೆ ಜಸ್ಟ್ ಲುಕ್ ಬ್ಯಾಕ್ ನನ್ನ ಕಡೆಯವರೆಲ್ಲ ಅಲ್ಲೇ ಇದ್ದಾರೆ ಬರ್ತೀನಿ ಓಕೆ ಸ್ಕೂಲಲ್ಲಿ 199.90 ಪಾಸ್ ಆಗಿ ಮಕ್ಕಳು ಒಳ್ಳೆ ಕೀರ್ತಿ ತಂದಿದ್ದಾರೆ ಇನ್ನು 1% ಯಾರು ಯಾವರಲ್ಲಂತ ಒಬ್ಬ ಇರಬೇಕೊಬ್ಬ ಮಕ್ಕಳೆಲ್ಲ ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ ಸ್ವಾಮಿ ನೋಡಿ ಅವನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳಿ ಪುಸ್ತಕ ಬಟ್ಟೆ ಬರೆ ಎಲ್ಲ ತಂದ್ಕೊಡಿ ಅವ್ರಿಗೆ ಯಾವ ತೊಂದ್ರೂ ಆಗ್ಬಾರ ಈ ವರ್ಷ ಹೈಸ್ಕೂಲ್ ಕೂಡ ಮಾಡ್ಬೇಕು ಅಂತಿದೀವಿ ಏನು ಧಾರಾಳವಾಗಿ ಮಾಡಿ ದೇವ್ರಿದ್ದಾನೆ ನಾನಿದ್ದೀನಿ ನನ್ನ ಕೈಲಾಸ ಸಹಾಯ ಯಾವತ್ತಿದ್ರು ಮಕ್ಕಳಿಗೋಸ್ಕರ ಮಿಸ್ಟರ್ ಕಿಟ್ಟು ನೀವು ಅನಾಥಾಶ್ರಮದಲ್ಲಿರೋ ಮಕ್ಕಳಿಗೆ ಬರಬಗ್ಗರಿಗೆ ಬಟ್ಟೆ ಬರೆ ದಾನ ಮಾಡ್ತೀರಾ ಅಂತ ಆಗಾಗ ಕೇಳಿದ್ದೆ ಈ ಕನ್ನಡ ನೋಡಿದೆ ಮೇ ಆಸ್ಕ್ ಯು ಒನ್ ಥಿಂಗ್ ಓ ಶೂರ್ ಈ ಹಣ ನಿಮ್ಗೆ ಎಲ್ಲಿಂದ ಬರುತ್ತೆ ಪ್ರಿಂಟ್ ಮಾಡ್ತೀನಿ ಸಂಪಾದನೆ ಮಾಡ್ತೀನಿ ಇನ್ಸ್ಪೆಕ್ಟರ್ ಅದೇ ಹೇಗೆ ಸಂಪಾದನೆ ಮಾಡ್ತೀರಾ ಅಂತ ಕೇಳಿದ್ದು ಬಿಸ್ನೆಸ್ ವ್ಯಾಪಾರ ಮಾಡಿ ವಾಟ್ಸ್ಆಪ್ ಬಿಸ್ನೆಸ್ ನೋ ಸ್ಟ್ರಗಲಿಂಗ್ ಐ ಸ್ಟ್ರಗಲ್ ಬಡವರಿಗೋಸ್ಕರ ನೀನ್ ಹಣ ಹೇಗೆ ಸಂಪಾದನೆ ಮಾಡ್ತೀಯ ಅಂತ ನನಗೆ ಗೊತ್ತು ಆದ್ರೆ ನಿನಗೆ ಇಷ್ಟೊಂದು ಹಣ ಬರುತ್ತೆ ಅಂದ್ರೆ ಅದು ನಂಬಷ್ಟು ಮೂರ್ಖ ನಾನಲ್ಲ ನಿಮ್ಮನ್ನ ನಂಬಿಸ್ಲೇಬೇಕು ಅನ್ನೋಷ್ಟು ಪ್ರಯತ್ನ ಪಡೋ ಮುಟ್ಟಾಳ ನಾನು ಅಲ್ಲ ಮಿಸ್ಟರ್ ಕಿಟ್ಟು ನೀನ್ ಯಾರ ಜೊತೆ ಮಾತಾಡ್ತಾ ಇದೀಯ ಅಂತ ಜ್ಞಾಪಕ ಇರ್ಲಿ ಯಾರಾದ್ರೆ ನನಗೇನು ನಾನು ಹೆದರೋದು ಇಬ್ಬರಿಗೆ ಒಂದು ತಾಯಿಗೆ ಇನ್ನೊಂದು ದೇವರಿಗೆ ಪೊಲೀಸ್ನವ್ರಿಗೂ ಹೆದರ್ಬೇಕಾಗುತ್ತೆ ಮೈ ಡಿಯರ್ ಅಪರಾಧಿ ಆದ್ರೆ ಹೆದರ್ಬೇಕು ನಾನು ಯಾಕೆ ಹೆದರ್ಲಿ ಇರಿಸ್ಪೆಕ್ಟ್ ಇವರು ತುಂಬಾ ಒಳ್ಳೆಯವರು ಇಂಥವ್ದು ಹೀಗೆಲ್ಲ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನನಗೆ ಗೊತ್ತು ಮಿಸ್ಟರ್ ಕಿಟ್ಟು ನೀ ನನ್ನ ಜೊತೆ ಪೊಲೀಸ್ ಸ್ಟೇಷನ್ ಬರಬೇಕು ಐ ಆಮ್ ಸಾರಿ ಓದ್ ಹೇಳ್ಕೊಂಡು ಹೋಗ್ಬೇಕಾಗತ್ತೆ ಪ್ರಯತ್ನ ಮಾಡಿ ಇದು ಕುತ್ರ ಹೇಳೋ ತಾಕತ್ ನನಗೂ ಇದೆ ಇನ್ಸ್ಪೆಕ್ಟರ್ ಆದ್ರೆ ನಿಮ್ ಯೂನಿಫಾರ್ಮ್ ಮರ್ಯಾದೆ ಕೊಟ್ಟು ಸುಮ್ಮನೆ ಇರಬೇಕಾಗಿದೆ ಅಷ್ಟೇ ಯೂನಿಫಾರ್ಮ್ ಇಲ್ಲದೆ ನಿನ್ನ ಓದ್ ಹೇಳ್ಕೊಂಡು ಹೋಗೋ ತಾಕತ್ ನನಗಿದೆ
ಇಲ್ಲಿ ಬೇಡ, ಮಕ್ಕಳಿದ್ದಾರೆ, ಅಲ್ಲಿ ಹೋಗೋಣ. ಹ್ಮ್ ಹ್ಮ್ ಅಯ್ಯೋ ನನ್ನ ಮಗನೇ thank you.
ಆನಂದ ಅನುರಾಗ ರಸಧಾರೆ ಮೇಲಿ ಉಲ್ಲಾಸ ಸಂದೇಶ ಸವಿಗಾನ ದುಂಬಿ ಜೊತೆ ಈ ಮಿಲನ ಏನೆಂದು ಬಲ್ಲೆಯ ಲಾಪನ ಏನೆಂದು ಬಲ್ಲೆಯ ಲಾಪನ ಸಂದೇಶ ನೀ ಹೇಳ್ತಾ ಇದೀಯಣ್ಣ ಗೀತಾ ನಿನ್ಗೆ ಹ್ಯಾಕ್ ತಂಗಿನೋ ಹಾಗೆ ನನಗೂ ತಂಗಿ ನಿನ್ಗಿರೋ ಅಷ್ಟೇ ಅಕ್ರೆ ನನಗೂ ಇದೆ ಅಕ್ರೆ ಇರೋದು ಮಾಡೋ ಕೆಲಸ ಏನಾಯ್ತು ಅಕ್ರೆ ಇದೆ ಅಂತ ಒಂದ್ ಹೆಣ್ಣಿಗೆ ಎರಡನೇ ಸಲ ತಾಳಿ ಕಟ್ಟಕ್ಕಾಗುತ್ತೇನು ಶ್ರೀಕಾಂತ್ ನನ್ನ ತಮ್ಮ ಸ್ನೇಹಿತ ನಂಬ್ಕೊಂಡಿದ್ದು ಒಳ್ಳೆ ಕೆಲಸ ಮಾಡ್ಬಿಟ್ಟೆ ಹೋಗಿ ಹೋಗಿ ನನ್ನ ಮಗನ ಕೈನಲ್ಲ ಆ ವಿಷಯ ತಾಳಿ ಕಟ್ಟಕ್ಕೆ ಮಾಡ್ತಾ ಇದ್ದೆ ದಯವಿಟ್ಟು ಅಂತ ಮಾತಾಡ್ಬೇಡಿ ನನ್ನ ಮಗಳು ವಿಧವೆ ಅಲ್ಲ ಗಂಡನ್ ಬಿಟ್ಟಳೇನು ಇನ್ನೊಂದ್ ಸಲ ಮಾತಾಡಿದ್ರೆ ನಾಲ್ಗೆ ಸೀಳ್ಬಿಟ್ಟೆ ಬಂದವ್ರ ಮುಂದೆ ನಂಗೆ ಅವಮಾನ ಮಾಡ್ತೀಯನೋ ಯಾವ್ದನ ಅವಮಾನ ಒಂದ್ ಹೆಣ್ಣಿಗೆ ಒಂದ್ ಗಂಡು ಒಂದ್ ಕುತ್ಕೆ ಒಂದ್ ತಾಳೆ ಅನ್ನೋ ಸಂಪ್ರದಾಯ ಮರೆತು ದೈವಿಕವಾದ ಮಾಂಗಲ್ಯಕ್ಕೆ ಅವಮಾನ ಮಾಡ್ತೆ ಯಾವುದು ದೈವಿಕವಾದ ಮಾಂಗಲ್ಯ ಏನೋ ಚಿಕ್ಕ ವಯಸ್ಸಲ್ಲಿ ನಾಲ್ಕು ಜನ ಸೇರ್ಕೊಂಡು ಹುಡುಗಾಡತ್ರ ಒಬ್ಬ ತಲೆ ಕಳಿಸ್ಬಿಟ್ರೆ ಅದು ದೈವಿಕವಾದ ಮಾಂಗಲ್ಯನ ಅದು ಸಮುದಾನ ನಾನೇ ಆಗಲೇ ಏನಾದ್ರು ರಿಸ್ಪೆಕ್ಟ್ ಆಗಿದ್ದು ಒಬ್ಬೊಬ್ಬರು ಸುತ್ತಾಕ್ಬಿಟ್ಟ ಇದೆ ಈ ಇಡಿಯ ಸುತ್ತಾಕ್ಬಿಡ ಇದ್ರಲ್ಲಿ ನನ್ ತಪ್ಪು ಇದೆ ಆವಾಗ ಬುದ್ಧಿ ಇಲ್ಲದೆ ನಾವು ಬಾಳೆ ಪದಕ ಬೇಕಾಗಿದ್ದ ಆ ಮಗುವಿನ ತಲೆ ಮೇಲೆ ಕಲ್ಲೆತ್ತಾಗಿದೆ ಅಮ್ಮ ಸುರೇಶನ ಹೇಳೋದು ಇದೇನಮ್ಮ ನಂಗೆ ಮದುವೆ ಆಗಲಿ ಅಮ್ಮ ಹೇಳಮ್ಮ ಏನ್ ಹೇಳಲಿಕ್ಕಂತ ನನ್ಗೆ ಮದುವೆ ಆಗಿದೆಯಮ್ಮ ಆಗಿದೆಯಮ್ಮ ಯಾವಾಗಾಯ್ತಮ್ಮ ನೀನು ತುಂಬಾ ಚಿಕ್ಕ ಹುಡುಗಿಯಾಗಿದ್ದಾಗ ನೀನು ನನ್ನ ಹಾಗೆ ಹೆಣ್ಣು ಹೆಣ್ಣಿನ ಹೃದಯ ಅಂತ ಎಂತದ್ದು ಅಂತ ತಿಳ್ಕೊಂಡಿದೆ ನೀನೆ ನನ್ನ ಜೀವನದಲ್ಲಿ ನಡೆದಿರೋ ಮುಖ್ಯವಾದ ಘಟನೆನ ರಹಸ್ಯವಾಗಿಟ್ಟು ನನ್ನ ಬಾಲಿನ ದಾರಿಲೆ ಮುಳ್ಳನ ಸರಿದು ಬಿಟ್ಟೆ ಅಲ್ಲಮ್ಮ ನನ್ನ ಕೊರಳಲ್ಲೂ ಮಾಂಗಲ್ಯ ಇತ್ತು ನಾನಾಗಲೇ ಒಬ್ಬರಿಗೆ ಮೀಸಲಾಗಿದ್ದೀನಿ ನಾನೊಬ್ಬರು ಸ್ವತ್ತಾಗಿರೋ ಜೀವ ಅನ್ನೋ ಸಜ್ಜನ ತಿಳಿಸಿದೆ ಹೀಗ ಅನ್ಯಾಯ ಮಾಡಕ್ಕೆ ನಾನೇನು ತಪ್ಪು
ತಪ್ಪು ಮಾಡಿರೋ ನೀನಲ್ಲ ಕಿದ್ದ ನೀನಲ್ಲ ಅಕ್ಕಿ ಹಾಗ ಆನಂದವಾಗ ಆಡ್ಕೊಂಡಿರೋ ನೀನು ಎಳೆ ಬರಸ್ತಾನೆ ಈ ಕಷ್ಟ ಬೆಸರ ತುಂಬಿ ಯಾರಿಗ ನೋಯಿಸೋದು ಅಂತ ಹೇಳಿಲ್ಲ ಅದರಿಂದ ಎಷ್ಟೊಂದು ದೊಡ್ಡ ತಪ್ಪಾಗಿದೆ ಅಂತ ನಿಂಗೆ ಗೊತ್ತೇ ನಮ್ಮ ಜ್ಯೋತಿಯವರ ಹಾಗೆ ನಾನು ಕನ್ಯೆ ಅಂತ ತಿಳ್ಕೊಂಡು ನೂರೆಂಟು ಆಸೆಗಳನ್ನ ಹೊತ್ತೆ ಸಾವಿರಾರು ಕಲ್ಪನೆಗಳನ್ನು ಮಾಡಿಕೊಂಡು ನನ್ನ ಕೈ ಹಿಡಿಯೋನು ಹೀಗೆ ಇರಬೇಕು ಅಂತ ನಿರ್ಧಾರಕ್ಕೆ ಬಂದು ನನ್ನ ಮನಸ್ಸನ್ನ ನನ್ನ ಮನಸ್ಸನ್ನ ಹೇಳು ತಾಯಿ ಹೇಳು ಇನ್ನೇನಿದೆ ಅಮ್ಮ ನಮ್ದು ನಿನ್ ವಿದ್ಯಾವಂತೆ ನಿಂಗೆ ನಾನೇನು ಹೇಳಬೇಕಾಗಿಲ್ಲ ಯಾವತ್ತೂ ಬುದ್ಧಿದವರು ಏನೋ ಮಾಡಿದ್ರು ಅಂತ ಅದಕ್ಕೋಸ್ಕರ ನೀನು ಜೀವನ ಹಾಳು ಗೊತ್ತ ಮದುವೆ ಅನ್ನೋದು ಸಣ್ಣ ವಿಷಯ ಇದೆ ಅದನ್ನು ಗೊತ್ತು ಆದ್ರೆ ಯಾವ ವಯಸ್ಸು ನಡಿಬೇಕು ಆ ವಯಸ್ಸು ನೋಡಿದ್ರೆ ಅದು ಬರೆಯಾಗ ನೋಡು ಅದೇ ಇದೆಲ್ಲ ಮರ್ತುಬಿಡು ನನ್ನ ಮಾತು ಕೇಳು ಈ ನೀನು ನನ್ನ ಜೀವಂತವಾಗಿರೋದು ನಿನಗೆ ಯಾವ ಆತಂಕ ಬರೋದಿಲ್ಲ ನಿನಗೆ ಒಳ್ಳೆ ಕಡೆ ಸಂಬಂಧ ನೋಡಿ ನಿನಗೆ ಮದುವೆ ಮೋಸ ಜವಾಬ್ದಾರಿ ನಂದು ತಂಗಿ ತಕ್ಕ ಗಂಡನ ಆರ್ತು ಕೊಡ್ತಿದ್ದಾನೆ ಖಂಡಿತ ಈ ಮಾತು ನಿಜ ತಾನೆ ಅಮ್ಮನ ಮೇಲೆ ಪ್ರಮಾಣ ಹೇಳ್ತಾ ಇದ್ದೀನಿ ಸತ್ಯ ಹಾಗಾದ್ರೆ ನಂಗೆ ತಾಳಿ ಕಟ್ಟಿದ ಆ ಪುಣ್ಯಾತ್ಮ ಎಲ್ಲಿದ್ದಾರೆ ಅಂತ ಹುಡುಗಿ ಕರ್ಕೊಂಡು ಬರ್ತೀಯಾ ಓ ಗಾಡ್ ಅವನು ಇದಾನೋ ಸತ್ತಿದಾನೋ ಯಾವನು ಗೊತ್ತು ಅಲ್ಲ ದಯವಿಟ್ಟು ಅಂತ ಕೆಟ್ಟದನ್ನ ಮಾತಾಡಬೇಡ ಇವತ್ತಲ್ಲೇ ನಾಳೆ ನಾದ್ರೂ ಅವ್ರು ಸಿಕ್ಕೇ ಸಿಗ್ತಾರೆ ಅವರಿಗೋಸ್ಕರ ಎಷ್ಟು ದಿನಗಳು ಬೇಕಾದ್ರೆ ಕಾಯ್ತೇನೆ ಏನ್ ಕಾಯ್ಬೋದು ಅದು ನನಗೆ ಸಾಧ್ಯ ಇಲ್ಲ ನೋಡು ನಾನು ಈ ಮನೆಗೆ ಇರಿ ಮಗ ನಾನು ಹೇಳ್ದಾಗಿ ನೀವೆಲ್ಲ ಕೇಳಬೇಕು ಏನ್ ನಡಿಬೇಕು ಏನ್ ನಡಿಬಾರ್ದು ಅನ್ನೋದು ನಮ್ ನಿರ್ಧಾರ ಓಕೆ ನಗೋ ಶಕ್ತಿನ ಕಳ್ಕೊಂಡು ಬಿಟ್ಟಿದ್ದೀನಿ ಕಿಟ್ಟು ಏನಾಯ್ತು ಅದನ್ನೆಲ್ಲ ಹೇಳೋ ಅಷ್ಟು ತಾಳ್ಮೆ ನಂಗಿಲ್ಲ ಕಿಟ್ಟು ನಂಗಿಲ್ಲ ಗೀತಾ ನಾವಿಬ್ರು ಕಷ್ಟ ಸುಖದಲ್ಲಿ ಒಬ್ರಿಗೊಬ್ರು ಭಾಗಿ ಆಗ್ಬೇಕಾದ್ರು ಅದೇನ್ ವಿಷಯ ನನ್ನ ಹತ್ರ ಹೇಳು ಇಲ್ಲ ಕಿತ್ತು ನಾವಿಬ್ರು ಜೊತೆಯಾಗಿರೋದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಯಾಕೆ ಸಾಧ್ಯವಿಲ್ಲ ಈ ಜೀವ ಇನ್ನೊಬ್ಬರಿಗೆ ಸೇರಿತ್ತು ಅಂದ್ರೆ ನಂಗಾಗ್ಲೇ ಮದುವೆ ಆಗಿದೆ ಕಿತ್ತು ನಂಗೆ ಚಿಕ್ಕ ವಯಸ್ಸಲ್ಲಿ ಮದುವೆ ಆಗಿದೆ ಅಂತ ಇವತ್ತೇ ಗೊತ್ತಾಯ್ತು ದಯವಿಟ್ಟು ದಯವಿಟ್ಟು ನನ್ನ ಮರೆತು ಬಿಡಿ ಗೀತಾ ಗೀತಾ ಮನುಷ್ಯ ಮನುಷ್ಯನಿಗೆ ವಂಚನೆ ಮಾಡಿದ್ರೆ ಅವನು ಹಿಡಿಬಹುದು ಇದೇನೇ ವಂಚನೆ ಮಾಡಿದ್ರೆ ಯಾರೇನ್ ಮಾಡಕ್ಕಾಗತ್ತೆ ಇಟ್ ಇಸ್ ಮೈ ಬ್ಯಾಡ್ ಲಕ್ ಮಡಿಲಲ್ಲಿ ಮಗುವಾಗಿ ನಾನು ಮಮತೆಯ ಸೆಲೆಯಾಗಿ ನೀನು ಇರುವಾಗ ಬಾಳೆಲ್ಲ ಜೇನು ಕನಸೆಲ್ಲ ಹುಸಿಯಾಯಿತು ಮಡಿಲಲ್ಲಿ ಮಗುವಾಗಿ ನಾನು ಮಮತೆಯ ಸೆಲೆಯಾಗಿ ನೀನು ಇರುವಾಗ ಬಾಳೆಲ್ಲ ಜೇನು ಕನಸೆಲ್ಲ ಹುಸಿಯಾಗಿದ್ದೇನು ಮಡಿಲಲ್ಲಿ
ಚೆಲ್ಲ ನನಸಾಗದೇನು ಮಡಿಲಲ್ಲಿ ಮಗುವಾಗಿ ನಾನು ತುಟಿಯಂಚಿನಲ್ಲಿ ನಗೆ ಮಿಂಚು ಹರಿಸಿ ಕುಡಿನೋಟದಲ್ಲಿ ನೂರಾಸ ತರಿಸಿ ತುಟಿಯಂಚಿನಲ್ಲಿ ನಗೆ ಮಿಂಚು ಹರಿಸಿ ಕುಡಿನೋಟದಲ್ಲಿ ನೂರಾಸ ತರಿಸಿ ಹಗಲು ಇರುಳು ಮನದಲ್ಲೇ ನೆಲೆಸಿ ಹಗಲು ಇರುಳು ಮನದಲ್ಲೇ ನೆಲೆಸಿ ದೂರಕ್ಕೆ ಎಲ್ಲಿ ತೆರಳಿರುವೆ ಮಿಗಿಲಾಗಿ ಅವನೊಬ್ಬ ಇಹನು ನಮಗೆಂದು ಕೇಳೊಂದು ತರನು ಮಡಿಲಲ್ಲಿ ಮಗುವಾಗಿ ನಾನು ಮಮತೆಯ ಸೆಲೆಯಾಗಿ ನೀನು ಇರುವಾಗ ಬಾಳೆಲ್ಲ ಜೇನು ಕನಸೆಲ್ಲ ನನಸಾಗದೇನು ಮಡಿಲಲ್ಲಿ ಮಗುವಾಗಿ ನಾನು ಅವನೊಬ್ಬ ಇಹನು ನಮಗೆಂದು ಕೇಳೊಂದು ತರನು ಮಡಿಲಲ್ಲಿ ಮಗುವಾಗಿ ನಾನು ಮಮತೆಯ ಸೆಲೆಯಾಗಿ ನಾನು ಇರುವಾಗ ಬಾಳೆಲ್ಲ ಜೇನು ಕನಸೆಲ್ಲ ನನಸಾಗದೇನು ಏನಿಲ್ಲಮ್ಮ ಮನಸ್ಸಾಗೋ ಸರಿಯಾಗಿಲ್ಲ ತುಂಬಾ ಬೇಜಾರಾಗ್ತಿತ್ತು ಯಾಕಪ್ಪ ಏನಾಯ್ತು ಏನಿಲ್ಲಮ್ಮ ಧೈರ್ಯವಾಗಿ ಹೇಳ್ಕಿತ್ತು ಹೆತ್ತ ತಾಯಿ ಹತ್ರ ಹೇಳ್ಕೊ ಸಂಕೋಚವೇನು ಅಮ್ಮ ನೀವು ಯಾವಾಗ್ಲೂ ನಿಮ್ ಮನೆ ಬೆಳಗಕ್ಕೆ ಒಬ್ಬ ಸೊಸೆ ಬೇಕು ನಿಮ್ ಜೊತೆ ಆಡೋದಕ್ಕೆ ಮೊಮ್ಮಕ್ಳು ಬೇಕು ಅಂತ ಆಸೆ ಪಡ್ತಾ ಇದ್ರಿ ನಿಮ್ ಆಸೆ ಈಡೇರಿಸ್ಬೇಕು ಅಂತ ನಾನೊಂದು ಹುಡುಗಿನ ಪ್ರೀತಿಸ್ತೆ ಹೌದೇನೋ ಯಾರು ಆ ಹುಡುಗಿ ಅವಳನ್ನ ನೇರವಾಗಿ ಕರ್ಕೊಂಬಂದು ಆಶ್ಚರ್ಯವಾಗಿ ನಿಮಗೆ ತೋರಿಸ್ಬೇಕು ಅಂತ ಆಸೆ ಪಟ್ಟೆಮ್ಮ ಮತ್ತೆ ಯಾಕೋ ಕರ್ಕೊಂಡು ಬರ್ಲಿಲ್ಲ ಆದ್ರೆ ನನ್ನ ಆಸೆ ಆಕಾಂಕ್ಷೆ ಎಲ್ಲ ನಿರಾಶೆ ಆಗೋಯ್ತು ಯಾಕಪ್ಪ ಅವಳ ಅಪ್ಪ ಇಲ್ವೇ ಇಲ್ಲಮ್ಮ ಅವಳಿಗೆ ತುಂಬಾ ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿತ್ತಂತೆ ಆ ವಿಷಯ ಇವತ್ತು ಗೊತ್ತಾಯ್ತು ನಾನು ಮರ್ತು ಬಿಡುವಂತ ಹೇಳ್ಬಿಟ್ಲಮ್ಮ ಅವಳಿಗೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗಿತ್ತ ಕೆಟ್ಟು ನಾನು ನಿನಗೆ ಚಿಕ್ಕ ವಯಸ್ಸಿನಲ್ಲೇ ಮದುವೆ ಮಾಡಿಸಿದ್ನಪ್ಪು ದೇವ್ರೇ ನನ್ನ ಕೆಟ್ಟು ಬೆಳೆಸಿದ ಹುಡುಗಿ ನಮ್ ಗೀತನೇ ಆಗಿರ್ಬಾರ್ದ ನಮ್ ಗೀತನೇ ಆಗಿರ್ಬಾರ್ದ
ಗೀತಾ, ನೀನ್ ಯಾವಾಗ್ಲೂ ಈ ಮಂಕ ಕುತ್ಕೊಂಡ್ರೆ ನಮ್ಗೆಲ್ಲ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ? ಮುಳ್ಳಿನ ಮಂಚದ ಮೇಲೆ ಮಲಗಿಸಿ ನಗ್ತಾ ಇರೋಂದ್ರೆ ಹೇಗಣ್ಣ ಸಾಧ್ಯ? ಮುಳ್ಳಿನ ಹಾಸಿಗೆ ಹೂವಿನ ಹಾಸಿಗೆ ಎಲ್ಲ ನಮ್ ನಮ್ ಭಾವನೆ ತಕ್ಕಾಗಿರುತ್ತೆ. ಈಗ ಆಗೋಯ್ತಲ್ಲ ಅಂತ ಅರ್ಥ ಕುತ್ಕೊಂಡ್ರೆ ಆದ ಸರಿ ಹೋಗುತ್ತೇನೋ? ನೋಡು, ನಾವು ಡ್ಯೂಟಿ ಮೇಲೆ ಪ್ರಿಕ್ಟಿಸ್ ಮಾಡ್ಕೋ ಹೋಗ್ತಾ ಇದ್ದೀನಿ, ನೀನು ಬಾ, ಒಂದು ಚೇಂಜ್ ಇರುತ್ತೆ. ನನ್ ಮನಸ್ಸೇನು ಸರಿಯಾಗಿಲ್ಲ, ಇನ್ನು ಹೋಗ್ಬಿಟ್ ಯಾವತ್ತು ನನ್ನ ತಂಗಿ ನಮ್ಮ ಅಣ್ಣ ಎಲ್ಲಿಗೂ ಕರ್ಕೊಂಡು ಹೋಗದೇ ಇರೋನೋ, ಇವತ್ತು ಬಹಳ ಪ್ರೀತಿಯಿಂದ ಪಿಕ್ನಿಕ್ ಹೋಗ್ಬಿಟ್ಟು ಬರೋಣ ಅಂತ ಕರ್ಕೊಂಡು ಹೋದ. ನನ್ಗೆ ಯಾಕೋ ಬಹಳ ಅನುಮಾನ ಬಂದಿದೆ. ಸುರೇಶ್, ಯೋಚನೆ ಮಾಡ್ಬೇಡ. ಏನಣ್ಣ ಇದು, ಕಲ್ಯಾಣ ಮಂಡಪಕ್ಕೆ ಕರ್ಕೊಂಡು ಬಂದಿಯಲ್ಲ? ಗೀತಾ, ನಂಗೆ ತುಂಬಾ ಬೇಕಾದ್ರೆ ಒಬ್ರು ಬಂದೆ, ಅದಕ್ಕೋಸ್ಕರ ಬಂದೆ. ಪಿಕ್ನಿಕ್ ಸ್ಪಾಟ್ ಗೆಂದೆ? ಹಾ, ಇಷ್ಟು ದೂರ ಬಂದ್ಮೇಲೆ ಮದುವೆ ಹೋದ್ರೆ ಚೆನ್ನಾಗಿರೋದಿಲ್ಲ, ಮುಹೂರ್ತ ಮುಸ್ಕೊಂಡು ಹಾಗೆ ಪಿಕ್ನಿಕ್ ಮಾಡ್ಕೋಣ. ಬೆಳಗ್ಗೆ ಬಾಳ್ಬೇಕಾಗಿರೋ ನಿನ್ನ ಬಾಳಿನ ಬಾಗಲು ತೆಗೆಯೋದು. ನೀವು ಹೇಳೋದು ನನಗೆ ಅರ್ಥವಾಗ್ತಾ ಇಲ್ಲ. ಅರ್ಥವಾಗುವಾಗ ನಿನ್ನ ಮದುವೆ ನಾನು ಕಣ್ ತುಂಬ ನೋಡಿ ಸಂತೋಷ ಪಡಬೇಕು ಅಂತ ಇದ್ದೀನಿ. ಚೆನ್ನಾಗಿದೆ ನೀವು ಹೇಳೋದು. ಯಾರ್ದೋ ಮದುವೆ ಕರ್ಕೊಂಡು ಬಂದು ನನ್ನ ಮದುವೆ ವಿಷಯ ಮಾತಾಡ್ತಾ ಇದ್ದೀರಲ್ಲ ಅಣ್ಣ, ನಂದು ಯಾವತ್ತೋ ಮುಗಿದೋದ್ ಕಥೆ ಅಲ್ವೇ? ಇದು ಮುಗಿದೋದ್ ಕಥೆ ಅಲ್ಲ ಗೀತಾ, ಈಗ ತಾನೇ ಪ್ರಾರಂಭ ಆಗ್ತಾ ಇರೋ ಕಥೆ. ಇವತ್ತು ಇಲ್ಲಿ ಈಗ ನಡೀತಾ ಇರೋ ಮದುವೆ ಬೇರೆ ಯಾರು ಅಲ್ಲ, ನಿಂದು. ಯಾವತ್ತು ಅರಿಯದ ತಿಳಿ ವಯಸ್ಸಿನಲ್ಲಿ ಗೊಂಬೆ ಆಡ್ತಾರ ಮದುವೆ ಮಾಡ್ಕೊಂಡು ಆ ಗಂಡು ಗೊಂಬೆಗೋಸ್ಕರ ಜೀವನ ಪರ್ಯಂತ ಹುಡ್ಕೊಂಡು ಅಲ್ಲಿ ನೀನು ಬಾಳನೆ ಹಾಳು ಮಾಡ್ಕೋಬೇಕೋದಿಯಾ ನಾ ಅಂತ? ಅಣ್ಣ, ನನ್ನ ಮಾತು ಕೇಳ. ನನಗೆ ಯಾರು ಮಾತು ಕೇಳಕ್ಕೂ ಸುಧವಾಗಿಲ್ಲ ಗೀತಾ, ಇವತ್ತು ಎರಡು ಒಂದು ತೀರ್ಮಾನ ಆಗ್ಬೇಕು. ಅಣ್ಣ, ನಿಮ್ಮ ಅಣ್ಣನ ಬಗ್ಗೆ ನಿನ್ನ ಚೆನ್ನಾಗುತ್ತಿದೆ. ಕರ್ತವ್ಯನ ಕರ್ತವ್ಯ ಮಾಡ್ಕೊಂಡು ನಿಷ್ಠಾವಂತನಾಗಿ ಗೌರವ ಪಾಡ್ತಾ ಇದ್ದೀನಿ ನಾನು. ನೀನು ಈ ಮದುವೆ ಕೊಟ್ಟುತ್ತೀರ ನನ್ನ ಗೌರವಕ್ಕೆ ಮಸಿ ಬಳದ್ರೆ ಆ ಅವಮಾನ ಸೇರಿಸ್ಕೊಂಡು ಖಂಡಿತ ನನ್ನ ದಿವಸ ಇತ ಇರೋದಿಲ್ಲ. ನನ್ನ ಗೌರವವನ್ನು ಉಳಿಸಿ ನಿನ್ನ ಪಾಲನ ಹಸನು ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಅವಕಾಶ ಇದು. ಚೆನ್ನಾಗಿ ಯೋಚನೆ ಮಾಡುತ್ತೆ ಗೀತಾ. ಗೀತಾ ಪ್ಲೀಸ್, ಗೀತಾ, ನಿನಗೆ ಮದುವೆ ಒಪ್ಪಿಗೆ ಆದ್ರೆ ಆ ಪಿಸ್ತೂಲ್ ಬಿಡುಗಡೆ ಆಗಿಲ್ಲ, ಅದೇ ಪಿಸ್ತೂಲ್ ನನ್ನನ್ನು ಸುಟ್ಟುಬಿಡು. ಮನಸ್ಸು ಹೊಡೆದು ಮಂಟದ ಸಾಯಕ್ಕಿಂತ ಮನಸ್ಸು ಪೂರ್ತಿಯಾಗಿ ನೀನು ಕೈ ನಾನೇ ಸಾಕಿ. ಓಕೆ? ಬನ್ನಿ ಬನ್ನಿ, ಸ್ವಲ್ಪ ಹೆಣ್ಣು ರೆಡಿ ಮಾಡಿ. ತಾಯಿ, ಹೆಣ್ಣಿಗೆ ಜೀವನದಲ್ಲಿ ಮದುವೆ ಅನ್ನೋದು ಒಂದೇ ಸಲ, ಅದು ದೈವ ನಿರ್ಣಯ ಅಂತ ಹೇಳ್ತಾರೆ. ಆದರೆ ನನ್ನ ಜೀವನದಲ್ಲಿ ಸರ್ವ ಕಷ್ಟಗಳನ್ನು ನಿವಾರಿಸೋ ಸರ್ವ ಮಂಗಳೇ ಭವಾನಿ, ನನಗಾಗಿ ಹೀಗೆ ಅಮಂಗಳವನ್ನು ಹಾಡ್ತಾ ಇದ್ದೀಯಾ? ನನ್ನ ನಿರ್ಧಾರವಲ್ಲ, ನಿನ್ನೇ. ಮಲಗ್ನವನೇ, ಎತ್ ಬನ್ನಿ, ಎತ್ ಬನ್ನಿ, ಎತ್ ಬನ್ನಿ. ನೀವೆಲ್ಲ ಬಂದ್ರೆ ಚೆನ್ನಾಗಿರ್ತದೆ. ಎಲ್ಲ ಬಂದೇ ಮಾಡ್ಬಿಟ್ಟೆ ಅದು. ಹಾ, ಗೌರಿ ಮುಂಜೆ ಮಾಡಿಸ್ಬೇಕು ಮದುವೆ. ಅದು ಹುಡುಗಿ ಎಲ್ಲಿದ್ದಾನೆ? ಬರೋದ ಸ್ವಾಮಿ. ಮಾಡ್ಗಣೆ ಯಾರು ಇದ್ದಾರೆ? ಬಿಟ್ಟಿದ್ರಲ್ಲ ಇದ್ದಾರೆ, ಇದ್ದಾರೆ.
ನೀವು ಬಂದು ನಿರ್ಮಾಣ ಮಾಡಬೇಕು ಪರವಾಗಿಲ್ಲ, ಇಲ್ಲಾಂದ್ರೆ ತುಂಬಾ ಕಷ್ಟ ಅದು, ಅದಕ್ಕೆ ಪ್ಲಾನ್ ನಾನು ಇಬ್ಬ. ಅಮ್ಮ ನೀವು ಮೂರು ಜನ ಇಲ್ಲಿ ಬನ್ನಿ, ಪೂಜೆ ಮಾಡ್ಬೇಕು. ಗೀತೋಪದೇಶಂ ಗೀತ ಪಾರಾಯಣಂ ಗೀತೋದ್ಭವ ಗೀತೋದ್ಭವ ಗೀತ 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 ಗೀತೋದ್ಭವ ಇನ್ಸ್ಪೆಕ್ಟರ್ ಕ್ಷಮಿಸ್ಬೇಕು, ತಾಳಿಲ್ಲ ಜನ ನನ್ನ ಕಟ್ ಹಾಕ್ಬಿಟ್ರು. ವಾಟ್ ಆಗಿಲ್ಲ, ಈಗ ಬಂದಿರೋನು ಗೊತ್ತಿಲ್ಲ. ಹೆತ್ತ ತಾಯಿಗೂ ಒಡ ಹುಟ್ಟು ತಮ್ಮನಿಗೂ ತಿಳಿಸ್ತೆ, ಕಳ್ತನದಲ್ಲಿ ಮದುವೆ ಮಾಡಕ್ ಹೋದ ನಿನಗೆ ಗೌರವದಂತೆ ಬೇರೆ ಇದೇನು? ಏಯ್, ತಲೆ ಹಲತೆ ಮಾಡಿದ್ರೆ ಸಿಗದು ಬಿಡ್ತೀನಿ. ಯಾಕೋ ಹೇಗಾಗ್ತೀಯ ಏನಾಗಿದೆಯೋ ನಿನಗೆ? ಹುಟ್ಟಿದ್ದೇಮ್ಮ ಹುಟ್ಟಿದ್ದೆ, ಮನೆ ಮರ್ಯಾದೆ ಮಣ್ಣು ಪಾಲ್ ಮಾಡುವಂತ ತಮ್ಮ ಹುಟ್ಟಿದಾರ ಅಂತ ಹುದ್ದೆ ಕುದಿತಾ ಇದೆಯಮ್ಮ, ಹುದ್ದೆ ಕುದಿತಾ ಇದೆ. ಹುದ್ದೆ ಇದ್ರೆ ತಾನೇ ಕುದಿಯಕ್ಕೆ? ಮಾತಾಡಿದ್ರೆ ಓಡಿಸಿ, ನನಗೆ ಬುದ್ಧಿ ಹೇಳಕ್ ಬಂದ ಕುತ್ತಿಗೆ ಹೋಗಿ. ನಿನ್ ಜಬರ್ದಸ್ತಿ ಮಾತೆಲ್ಲ ನಿನ್ ಕೈ ಕೆಳಗಿರೋರ್ಗೆ ಹೋಗಿ ಕೇಳ್ತಾರೆ. ಊರ್ ರಾಜನ ಮುಂದೆ ನನ್ನ ಮಾನ ಕಳೆದಿದ್ದು ಅಲ್ದೆ ನನಗೆ ಎದುರು ಮಾತಾಡ್ತೀಯ ನೋಡು. ಈ ಮನೆಯಲ್ಲಿ ನೀನಿರ್ಬೇಕು, ಇಲ್ಲ ನಾನಿರ್ಬೇಕು. ಇನ್ನೊಂದು ಕ್ಷಣ ನೀನಿದ್ರೆ ಸುಟ್ಟಾಗ್ಬಿಡ್ತೀನಿ. ಅವ್ನ್ ಪಿಸ್ತೂಲ್ ಹೇಳ್ರು ಹೇಳಲ್ಲ. ನಾನ್ ಕಟ್ಟಿರೋ ತಾಳಿಗಾದ್ರೂ ಬೆಲೆ ಕೊಡು. ಇಷ್ಟು ಜನರ ಮುಂದೆ ಹೊಡೆದು ಅವಮಾನ ಮಾಡ್ತಾ ಇದ್ಯಾ? ಕೇವಲ ಅವನು ಕರುಳು ಕಟ್ಟಾಗಿ ತಾಳಿ ಇಷ್ಟ ಅಧಿಕಾರ ಮಾಡಿರೋದು, ನನಗೆ ತಾಳಿ ಬೇಕಾಗಿಲ್ಲ. ಹಾಂ
ಹೂವಂತೆ ಹೆಣ್ಣು ನಗುತ್ತಿರಬೇಕು, ಮನದಲ್ಲಿ ಶಾಂತಿ ತುಂಬಿರಬೇಕು, ಸಂತೋಷ ತರುವ ಸೌಭಾಗ್ಯ ಕೊಡುವ ಮನವ ಗೆಲ್ಲುವ ಬಲವ ಸುರಿವ ದೇವತೆಯಾಗಿ ಹೂವಂತೆ ಹೆಣ್ಣು ನಗುತ್ತಿರಬೇಕು. ಬಂಗಾರವಲ್ಲ ಸಿಂಗಾರ ಕಲ್ಲ, ಕೊರಳಿನಲ್ಲಿ ಮೆರೆದಿರಲು ಮಾಂಗಲ್ಯವಿಲ್ಲ. ಬಂಗಾರವಲ್ಲ ಸಿಂಗಾರ ಕಲ್ಲ, ಕೊರಳಿನಲ್ಲಿ ಮೆರೆದಿರಲು ಮಾಂಗಲ್ಯವಿಲ್ಲ. ಸುಮವ ಕೊಡುವ ಲತೆಗೆ ಹಸಿರೆ ಉಸಿರಾಗಿದೆ, ಗೃಹಿಣಿ ಇರುವ ಗುಡಿಗೆ ತಾಳಿ ಬೆಳಕಾಗಿದೆ. ಸಂತೋಷವೇನು ನೋವಾದರೇನು, ವಿರಸ ಮರೆತು ಸರಸದಿಂದ ಬಾಳಲು ಸೊಗಸು. ಹೂವಂತೆ ಹೆಣ್ಣು ನಗುತ್ತಿರಬೇಕು, ಮನದಲ್ಲಿ ಶಾಂತಿ ತುಂಬಿರಬೇಕು, ಸಂತೋಷ ತರುವ ಸೌಭಾಗ್ಯ ಕೊಡುವ ಮನವ ಗೆಲ್ಲುವ ಬಲವ ಸುರಿವ ದೇವತೆಯಾಗಿ ಹೂವಂತೆ ಹೆಣ್ಣು ನಗುತ್ತಿರಬೇಕು. ಆಕಾಶರವಿಯ ಈ ಭೂಮಿಗಿರಿಯ ಮರೆಯುವುದೇ ತೊರೆಯುವುದೇ ಸಂಬಂಧನೂಕಿ. ಆಕಾಶರವಿಯ ಈ ಭೂಮಿಗಿರಿಯ ಮರೆಯುವುದೇ ತೊರೆಯುವುದೇ ಸಂಬಂಧನೂಕಿ. ಬಲಿದ ಹೃದಯ ಬೆರೆತ ಜೀವ ಬಿಡದೆಂದಿಗೂ, ಮದುವೆ ತಂದ ಬೆಸುಗೆ ಕೆಡದು ಎಂದೆಂದಿಗೂ. ಈ ರೋಷ ತಂದ ಆವೇಶದಿಂದ ಸಹನೆ ಮರವೆ ಕಡೆಗೆ ಕೆಡುವೆ ಯಾತನೆ ಪಡುವೆ. ಹೂವಂತೆ ಹೆಣ್ಣು ನಗುತ್ತಿರಬೇಕು, ಮನದಲ್ಲಿ ಶಾಂತಿ ತುಂಬಿರಬೇಕು, ಸಂತೋಷ ತರುವ ಸೌಭಾಗ್ಯ ಕೊಡುವ ಮನವ ಗೆಲ್ಲುವ ಬಲವ ಸುರಿವ ದೇವತೆಯಾಗಿ ಹೂವಂತೆ ಹೆಣ್ಣು ನಗುತ್ತಿರಬೇಕು. ಓಕೆ ಬಾಸ್. ಹಲೋ ಇನ್ಸ್ಪೆಕ್ಟರ್ ಶ್ರೀಕಾಂತ್ ಸ್ಪೀಕಿಂಗ್. ಇನ್ಸ್ಪೆಕ್ಟರೇ, ಆ ಬ್ರಾಫೀಸ್ ಯಜಮಾನ ಇದ್ದಾನಲ್ಲ ಕಿಟ್ಟು ಅಂತ, ಅವನ ಮನೇಲಿ ಸ್ಮಗಲ್ ಕೂರಿಸಿದೆ. ನೀವು ತಕ್ಷಣ ಸರ್ಚ್ ಮಾಡಿದ್ರೆ ಎಲ್ಲ ಸಿಕ್ಕೋಗ್ಬಿಡುತ್ತೆ. ನೀವೇ ಮಾತಾಡ. ಹಲೋ ತಂಗ. ದಾದಾ, ನೀನೀಗ್ಲೇ ಕಿಟ್ಟು ಮನೆ ಎಲೆಕ್ಟ್ರಿಕ್ ಲೈನ್ ಕಟ್ ಮಾಡಿ ಎಲೆಕ್ಟ್ರಿಷಿಯನ್ ತರ ನೀನ್ ಬಟ್ಟೆ ಹಾಕೊಂಡು ರಿಪೇರಿ ಮಾಡೋನ್ ಹಾಗೆ ಮನೆ ಒಳಗೆ ಹೋಗಿ ಒಡವೆಗಳನ್ನೆಲ್ಲ ಇಟ್ಟು ಬಂದ. ಓಕೆ ದಾದಾ. ಅಮ್ಮ, ಅಮ್ಮ, ಕರೆಂಟ್ ಹೋಗಿ ಫೋನ್ ಮಾಡಿದ್ರಲ್ಲ, ಮೇನ್ ಎಲ್ಲಿದೆ ಅಲ್ಲ? Thank you.
ಪಾಪಣ ಸ್ಪೀಕಿಂಗ್ ಜಿಯಾ ರಿವರ್ ಬ್ಯಾಂಕ್ ಹತ್ರ ಸ್ಮಗ್ಲಿಂಗ್ ನಡೀತಾ ಇದೆ ಸೆನ್ಸಮ್ ಪೊಲೀಸ್ ಆಫೀಸ್ ಕಿಟ್ಟು ಕೂಡ ಇದ್ದ ವೀರಪ್ಪ ಶೆಟ್ಟಿ ಕೂಡ ಇದ್ರು ಸೆನ್ಸಮ್ ಪೊಲೀಸ್ ಓಕೆ ಓವರ್ ಓವರ್ ವಾಟ್ ಐ ನೆವರ್ ಎಕ್ಸ್ಪೆಕ್ಟೆಡ್ ದಟ್ ಬ್ಲಾಕ್ ಕೋಬ್ರಾ ವುಡ್ ಹ್ಯಾವ್ ಗಾನ್ ಟು ಸಚ್ ಅನ್ ಎಕ್ಸ್ಟೆಂಟ್ ಟು ಕಿಲ್ ಅ ಪೋಲೀಸ್ ಮ್ಯಾನ್ ಅವನ ಹೆಸರೇ ಹೇಳುವ ಕೋಬ್ರಾ ಅಂತ ಸರ್ಪಕ್ ನ್ಯಾಯ ನೀತಿಯಲ್ಲಿದೆ ಕಳ್ಳರನ್ನ ಮೋಸ ಮಾಡೋದು ಸ್ಮಗ್ಲರ್ಸ್ಗೆ ಅನ್ಯಾಯ ಮಾಡೋದು ಎಲ್ಲ ಬರೀ ನಾಟಕ ಇದೇ ಅವನ ನಿಜವಾದ ಬಣ್ಣ ಈ ಮಸ್ಟ್ ಬಿ ಅರೆಸ್ಟ್ ಆರ್ ಶಾಟ್ ಡೆಡ್ ಹಲೋ ಎಕ್ಸ್ಚೇಂಜ್ ಇನ್ಸ್ಪೆಕ್ಟರ್ ಶ್ರೀಕಾಂತ್ ಫ್ರಮ್ ಪೊಲೀಸ್ ಕ್ರೈಮ್ ಹೆಡ್ ಕ್ವಾರ್ಟರ್ಸ್ ನೋಡಿ ಗುಡ್ ಮಾರ್ನಿಂಗ್ ನೋಡಿ ವಜ್ರದ ವ್ಯಾಪಾರಿ ವೀರಪ್ಪ ಶೆಟ್ಟಿ ಅವರಿಗೆ ಯಾವುದೇ ಫೋನ್ ಕಾಲ್ ಬಂದ್ರು ಅಥವಾ ಅವರೇ ಫೋನ್ ಮಾಡಿದ್ರು ಅದನ್ನ ಇಲ್ಲಿ ಕನೆಕ್ಟ್ ಮಾಡ್ಕೊಡಿ ಓಕೆ ಇಸ್ ನಂಬರ್ ಈಸ್ 8139 ಹಲೋ ಯಾಕಪ್ಪ ವೀರಪ್ಪ ಶೆಟ್ಟಿ ಮಾತಾಡೋದು ವೀರಪ್ಪ ಶೆಟ್ಟಿನಾ ಏನ್ ಸಮಾಚಾರ ಡೈಮಂಡ್ ಸ್ಟಾಕ್ ಬಂದಿದೆ ರಾತ್ರಿ ಪಾರ್ಟಿಲಿ ನನ್ ಸ್ಟಿಕ್ ಹೋಗಿತ್ತು ನಿನಗೆ ಪ್ರೆಸೆಂಟ್ ಮಾಡ್ತೀನಿ ಅಂದ್ರೆ ಖಂಡಿತ ಬಂದೇ ಬರ್ತೀನಿ ಓಕೆ ಖಂಡಿತ ಬರ್ಬೇಕು ಟೇಕ್ ಕೇರ್ ಫೋನ್ ಹಾಂ
ಚೆಲುವು ಸೆಳೆವ ನಗು ಬೆಂಕ ಬೆಳಗಿನ ಮೋಹಿನಿಯೋ ಮೋಹಕತೆ ಮಾದಕತೆ ತುಂಬಿದೆ ಚೆಲುವು ಸೆಳೆವ ನಗು ಹರೆಯದ ಹೊಳೆಯಲಿ ಈಜಾಡಿ ಬಂದು ಹೃದಯದ ತಾಳಕ್ಕೆ ಆವೇಗ ತಂದು ಮನದಲ್ಲಿ ಆಸೆಯ ಮೀಟು ತಯ್ಯುದು ಮಿಲನಕ್ಕೆ ಕರೆಯನು ಕಣ್ಣಲ್ಲೇ ತಂದ ಈ ಚೆಲು ಸೆಳೆವ ನಗು ಕಂಗಳ ಹೊಳಪಿದು ಮಿಂಚಿನ ತಾರೆ ತುಟಿಗಳ ಅಂಚಲಿ ಜೇನಿನ ಧಾರೆ ಮೈಮನ ಮರೆಸುವ ರೂಪವೋ ಭವ್ಯ ಯೌವನ ಬರೆದಿಹ ಸೊಬಗಿನ ಕಾವ್ಯ ಈ ಚೆಲು ಸೆಳೆವ ನಗು ಬಿಂಕ ಬೆಡಗಿನ ಮೋಹಿನಿಯ ಮೋಹಕತೆ ಮಾದಕತೆ ತುಂಬಿದೆ ಚೆಲು ಸೆಳೆವ ನಗು ಇನ್ಸ್ಪೆಕ್ಟರ್ ಶ್ರೀಕಾಂತ್ ಇದಾನಲ್ಲ ಅವನೇ ಬ್ಲ್ಯಾಕ್ ಕೊಬ್ರ ಅಂತ ಎಲ್ರಿಗೂ ಹೇಳು. ಸಿಕ್ಕಲ್ಲಿ ಇದ ನನ್ ಸಿಕ್ಕಲ್ಲಿ ನನಗ್ ಗೊತ್ತಿಲ್ಲ ಯಾರು ನೀನು ಹೇಳ್ತೀಯೋ ಇಲ್ಲ ಏನ್ ಹೇಳ್ಬೇಕು ಯಾರ ನೀನ್ ಇಲ್ಲಿಗೆ ಯಾಕೆ ಬಂದೆ? ಐ ಆಮ್ ಇನ್ಸ್ಪೆಕ್ಟರ್ ಶ್ರೀಕಾಂತ್. ನಮ್ಮ ಹತ್ರ ನಾಟ್ಕಾಡ್ತೀಯ ನೀನು ನಾಗಪ್ಪ? ಇಷ್ಟು ದಿವಸಕ್ಕೆ ಇವತ್ತು ಸಿಕ್ಕಾಕೊಂಡಿದೆ ಈ ಬ್ಲ್ಯಾಕ್ ಕೋಬ್ರಾ. ವಾಟ್? ಎಸ್, ಯು ಆರ್ ಬ್ಲ್ಯಾಕ್ ಕೋಬ್ರಾ. ನಾನ್ ಸೆನ್ಸ್, ಆ ಬ್ಲ್ಯಾಕ್ ಕೋಬ್ರಾ ಹಿಡಿಬೇಕು ಅಂತಾನೆ ನಾನು ಇಷ್ಟು ಕಷ್ಟ ಪಡ್ತಾ ಇರೋದು. ಅದನ್ನೆಲ್ಲ ಹಾಳು ಮಾಡ್ಬಿಟ್ರಿ ನೀವು. ಏ ಮಿಸ್ಟರ್,
ಈ ಸಾರಿ ನಮ್ ಕೈಯಿಂದ ತಪ್ಪಿಸ್ಕೊಂಡು ಹೋಗಕ್ ಸಾಧ್ಯ ಇಲ್ಲ. ನೀನು ನಾನ್ ತಪ್ಪಿಸ್ಕೊಳ್ಳೋದಿರಲಿ, ನನ್ನ ಕೈಯಿಂದ ನೀವು ತಪ್ಪಿಸ್ಕೊಳ್ಳೋ ಸಾಧ್ಯ ಇಲ್ಲ. ಮಿಸ್ಟರ್ ವೀರಪ್ಪ ಶೆಟ್ಟಿ ಬಿಡಿ ಸರ್, ಬಿಡಿ, ಕ್ಷಮಿಸಿ ಸರ್. ಕ್ಷಮಿಸೋದೆಲ್ಲ ಆಮೇಲೆ. ನೋಡೋದಕ್ಕೆ ದೊಡ್ಡ ಪುರುಷರು ಧರ್ಮಾತ್ಮರು, ಮಾಡೋ ಕೆಲಸ ಎಲ್ಲ ಡೈಮಂಡ್ ಎಲ್ಲ ಪಕಡ್ ಮಾಡೋದು. ಕಡಿಗೆ ಪೊಲೀಸ್ ಸ್ಟೇಷನ್ಗೆ ಮಿಸ್ಟರ್ ಶ್ರೀಕಾಂತ್, ನಿಮ್ ತಂದೆ ಹರಕತೆ ಕೇಳ್ತಿದ್ದರು, ಇದನ್ನ ಬಿಟ್ಟೋದ್ರಂತೆ ತಗೊಳ್ಳಿ ಸರ್. ಯಾರು ಕೊಟ್ಟರು? ಯಾರು? ಭಿಕ್ಷಿಕ. ಭಿಕ್ಷಿಕನ? ಓ, ಮಿಸ್ಟರ್ ಶ್ರೀಕಾಂತ್, ವಾಟ್ ಹ್ಯಾಪನ್? ಐ ವಿಲ್ ಟೆಲ್ ಯು. ವಾಟ್ ಹ್ಯಾಪನ್? ಟೆಲ್ ಯು. Diamonds. I have mistaken. Sir, ಈ ಬಂದಿದ್ದವನು ಬೇರೆ ಯಾರು ಅಲ್ಲ, ಬ್ಲಾಕ್ ಕೋಬ್ರಾ. ನಾಗಪ್ಪ, ಈ ಹುಡುಗಿ ಯಾರು ಅಂತ ಗೊತ್ತೇನಪ್ಪ? ಗೊತ್ತು. ಎಷ್ಟು ದಿವಸದಿಂದ ಗೊತ್ತಪ್ಪ? ಒಂದ್ ವರ್ಷದಿಂದ. ಆಹಾಹಾ, ಸತ್ಯ ಹರಿಶ್ಚಂದ್ರ ಎಷ್ಟು ಚೆನ್ನಾಗಿ ನಿಜ ಹೇಳ್ತಿದ್ಯಪ್ಪ. ಮಗಳು, ಇವಳು ನಿನಗೇನಾಗಬೇಕು? ನನ್ನ ಹೆಂಡತಿ. ಹೆಂಡತಿ? ನಮ್ಮ ಸಂಘದಲ್ಲಿರೋವರಿಗೆ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಯಾರ ಸಂಬಂಧನೂ ಇರಬಾರ್ದು ಅಂತ ಗೊತ್ತಿಲ್ಲ ನಿನಗೆ? ಗೊತ್ತು. ಗೊತ್ತಿದ್ಮೇಲೆ ಇವ್ರ ಸಂಬಂಧ ಹಾಕಿಟ್ಕೊಂಡೆ? ತಪ್ಪು ಮಾಡ್ಬಿಟ್ಟೆ ಜೇಮ್ಸ್. ಶಿಕ್ಷೆ ಏನು ಅಂತ ಗೊತ್ತು ತಾನೆ? ಬೇಡ ಜೇಮ್ಸ್, ಬೇಡ. ಈ ವಿಷಯನ ಬಾಸಕ್ಕೆ ತಿಳಿಸ್ಬೇಡ. ನಮ್ಮ ಸಂಘದ ಕಾನೂನಿಗೆ ಯಾರ ವಿರುದ್ಧವಾಗಿ ನಡ್ಕೊಂಡ್ರು ಅವ್ರಿಗೆ ಮುಗಿಸ್ಬೇಕಾಸೆ. ಜೇಮ್ಸ್, ಅವನ ಹೆಂಡತಿ ಅವನೇ ಕೊಲ್ತಾನ ಅಥವಾ ಅವನೇ ಸಾಯ್ತಾನ ತಿಳ್ಕೊ. ಓಕೆ? ಓಕೆ ಬಾ. ಕಿಲ್ ಹರ್, ಅದರ್ವೈಸ್ ಐ ವಿಲ್ ಕಿಲ್ ಯು. ಇಡಿ ಅವ್ರು ಕೊಲ್ಬೇಡಿ, ಬನ್ನಿ ಇಲ್ಲಿಂದ ಹೊಟ್ಟುಕೊಂಡ ಬನ್ನಿ. ಹಲೋ, ಇಲ್ಲಿಂದ ಹೋಗೋದಕ್ಕೆ ಪ್ರಯತ್ನ ಪಟ್ರೆ ಟೇಕ್ ದಿಸ್. ನನ್ಗೇನಾಗಿದೆ ಅಂತ? ನನ್ನ ಮಕ್ಕಳ ಒಬ್ಬೊಬ್ರು ಒಂದೊಂದು ರೀತಿ ಹಂತ ಮಾಡಿ ನನಗೆ ಕೊಂತಿದ್ರೆ ನಾನು ಯಾರಿಗೋಸ್ಕರ ಬದುಕಿರ್ಬೇಕು? ನನಗೆ ಔಷಧಿ ಬೇಡ, ಏನು ಬೇಡ. ಹೀಗೆ ಒಂದು ದಿನ ನಿಮ್ಮೆಲ್ಲರ ಮುಂದೆ ನಾನು ಪ್ರಾಣ ಬಿಟ್ಬಿಡ್ತೀನಿ. ಅಮ್ಮ, ಇನ್ನೂ ಎಷ್ಟು ದಿವಸ ನಮ್ಮನ್ನು ಹೀಗೆ ಪರೀಕ್ಷೆ ಮಾಡ್ತೀನಿ? ನನ್ನ ತಂಗಿ ಆಸೆ ಪೂರೈಸೋ ಶಕ್ತಿ ಕೊಡು, ಅಮ್ಮನ ಕಣ್ಣೀರು ಓಡಿಸೋ ಚೈತನ್ಯ ನೀಡು. ನಾನು ಇಟ್ಕೊಂಡಿರೋ ಆಸೆನ ಆದಷ್ಟು ಬೇಗ ನೆರವೇರಿಸೋ ಹಾಗೆ ದಾರಿ ತೋರಿಸಮ್ಮ.
ಯಾರಪ್ಪ ನೀನು? ನಾನು ಸುರೇಶ್ ಅಂತ. ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು. ನನಗೆ ಸಹಾಯ ಏನಪ್ಪ? ಅದು ಸ್ವಲ್ಪ ಈ ಫೋಟೋ ನೋಡಿ. ನಮ್ಮ ಗೀತ, ಅಣ್ಣನ ಮಗಳ ಗೀತ, ನನ್ನ ಮಗ ಕಿಟ್ಟು. ಎಲ್ಲಿ ತಪ್ಪ ಇದು? ನಮ್ಮ ಮನೇಲೆ ಅತ್ತೆ. ಅತ್ತೆ? ಹೌದು ಅತ್ತೆ. ಗೀತ ನನ್ನ ತಂಗಿ, ನಾನು ನಿಮ್ಮ ಅಣ್ಣನ ಮಗ ಸುರೇಶ. ನಮ್ಮ ಅಣ್ಣನ ಮಗ ಲೇನೇನೇ ಸುರೇಶ್. ಸುರೇಶ್ ಎಷ್ಟು ದೊಡ್ಡವರಾಗ್ಬಿಟ್ಟಿಯೋ. ಅಮ್ಮ ಹೇಗಿದ್ದಾಳಪ್ಪ? ಶ್ರೀಕಾಂತ್ ಇಲ್ಲ ಸುರೇಶ್. ಅತ್ತೆ ಯಾವ ಫೋಟೋ ಇದು? ಇನ್ಯಾರು? ನನ್ ಮಗ ಕಿಟ್ಟು. ಕಿಟ್ಟುನ? ಯಾಕೆ? ಇವನು ಕಿಲಾಡಿ ಕಿಟ್ಟು. ಯಾಕಪ್ಪ? ನನ್ ಮಗ ಕಿಲಾಡಿ ತನ ಏನ್ ಮಾಡ್ದ? ಇವನ ಆಫೀಸಲ್ಲಿ ಅತ್ತೆ ನಾ ಕೆಲಸ ಮಾಡ್ತಾ ಇರೋದು. ಹೌದಿನ? ಹೌದು ಅತ್ತೆ. ಈಗ್ಲೇ ಹೋಗಿ ಅಮ್ಮನ ಗೀತನ ಕರ್ಕೊಂಡು ಬಂದ್ಬಿಡ್ತೀನಿ. ಕಿಟ್ಟು ನೀನ್ ಗೀತ ಬಂದ್ಬಿಡ್ತಾರೆ. ಏನಮ್ಮ ಎಂತ ಕೆಲಸ ಮಾಡ್ತಾ ಇದ್ದೆ? ಅಣ್ಣ ಸರಿ ಬಿಟ್ಟು ನನ್ನ ಬಿಟ್ಬಿಡು. ಗೀತ, ಇಷ್ಟು ದಿವಸದಿಂದ ಯಾವ ಕಿತ್ತು ನೀವು ಪ್ರೀತಿಸ್ತಾ ಇದೆಯೋ ಆ ಕಿತ್ತುನೇ ಅಮ್ಮ ನಿನ್ ಗಂಡ. ಏನು ಅತ್ತೆ ಅನ್ಬಿಟ್ಟು ಸಿಕ್ಕಿದ್ರಮ್ಮ? ನಿಜವಾಗ್ಲ? ನಿಜವಾಗ್ಲಮ್ಮ, ಇದೇ ಊರ್ಲಿದ್ದಾರೆ. ಈಗ ತಾನೆ ಹೋಗಿ ನೋಡ್ಕೊಂಬ ಬಾಮ ಹೋಗೋಣ. ಹೌದಮ್ಮ. ಸರಿ ಗೀತಾ. ಗೀತಾ ನಿನ್ ಮನೆಗೆ ನೀನ್ ಬಂದ್ಬಿಟ್ಟಿಯಲ್ಲಮ್ಮ. ಇಲ್ಲ ಅಗತ್ಯ, ನಮ್ ಭಾಗದ ದೇವ್ರು ತುಂಬಾ ದೊಡ್ಡವನಮ್ಮ. ಸೀತಾ, ನೀನ್ ಅವತ್ತು ನಮ್ ಮನೆಗೆ ಬಂದಾಗ ಆಗಿದ್ದ ಪರಿಸ್ಥಿತಿಯಲ್ಲಿ ಏನೇನೋ ಮಾತಾಡಿ ನಿನ್ ಮನಸ್ಸಿಗೆ ಕಾಯಿಸ್ಬಿಟ್ಟೆ. ಮರೆತು ನನ್ನ ಕ್ಷಮಿಸ. ಅಯ್ಯೋ, ಹಾಗಲ್ಬೇಡಿ, ನಾನು ಅದನ್ನ ಯಾವತ್ತೂ ಮರೆತು. ಅಪ್ಪ, ಇವತ್ತು ನನ್ ಮನೆಯ ಮನ ಎರಡೂ ಬೆಳೆತು. ಗೀತಾ, ಇನ್ ಮೇಲೆ ಈ ಮನೆ ಜವಾಬ್ದಾರಿ ಎಲ್ಲ ನಿಂದು. ನಿನ್ ಗಂಡನ ಬೀದಿ ಬಸ್ಸು ನಂಗೆ ಸುತ್ತೋಗ್ಬಿಡದೆ ಗಟ್ಟಿಯಾಗಿ ಮುಗ್ದಾರ ಹಾಕ್ಬೇಕು. ನೀವೆಲ್ಲ ಇಲ್ಲೇ ರೀ, ನಾ ಹೋಗಿ ಕಿಟ್ಟು ಬೇಗನೆ ಕರ್ಕೊಂಡ್ ಬಂದ್ಬಿಡ್ತೀನಿ. ಬೇಗ ಬರ್ಬೇಕು ಅಲ್ಲ. ಏನಪ್ಪ ನಿನ್ ಕಿಟ್ಟು ಆಕ್ಸಿಡೆಂಟ್ ಆಗಿದೆ? ಅದು ಯಾರೋ ಗೊತ್ತಿಲ್ಲ, ನೀವು ಬಂದ್ ಕೂಡಲೇ ಈ ಕ್ಯಾಸೆಟ್ ಅನ್ನು ನಿಮ್ ಕೈಲಿ ಕೊಡು ಅಂತ ಹೇಳಿಕೊಡ್ತದ್ರು. ಮಿಸ್ಟರ್ ಬ್ಲಾಕ್ ಕೋಬ್ರಾ, ನಿಮ್ಮಮ್ಮನ್ ನಿನ್ ನೋಡ್ಬೇಕಾ? ನಿನ್ನ ಗೀತನ ಹತ್ರ ಮಾತಾಡ್ಬೇಕಾ? ಅವಳ ತಾಯಿಗೋಳ್ನ ಕಾಣ್ಬೇಕಾ? ಎಲ್ಲರೂ ಸುರಕ್ಷಿತವಾಗಿ ನನ್ನ ಹತ್ರ ಇದ್ದಾರೆ. ನಿನಗಿನ್ನು 3 ಗಂಟೆ ಕಾಲ ಅವಕಾಶ ಕೊಟ್ಟಿದ್ದೀನಿ. ಅಷ್ಟರಲ್ಲಿ ನಮ್ಮಿಂದ ಲೊಟ್ಟಾಯಿಸಿರುವ ವಸ್ತುಗಳನ್ನೆಲ್ಲ ತಗೊಂಡು ಇಲ್ಲಿಂದ 45 ಮೈಲಿ ದೂರದಲ್ಲಿರುವ ವಾಟರ್ ಫಾಲ್ಸ್ ಹತ್ರ ಬಾ. ನೀನ್ ಬರದೇ ಇದ್ರೆ ನಿಮ್ಮಮ್ಮ ಎಲ್ರು ಸಫ. ಅಚನಾ ಗುಚನಾ, ನಾನು ಇಮಿಡಿಯೇಟ್ ಆಗಿ ವಾಟರ್ ಫಾಲ್ಸ್ ಹೋಗ್ತಾ ಇದ್ದೀನಿ. ತಕ್ಷಣ ನೀವು ಪೊಲೀಸಿಗೆ ಫೋನ್ ಮಾಡಿ. ಹಲೋ ಮಿಸ್ಟರ್ ಕಿಟ್ಟು. ಹಲೋ ಡಾಕ್ಟರ್. ಆ
ಕಡೆ ಈ ಕಡೆ ಅಲ್ಲಾಡಿದ್ರೆ ಸುಟ್ಟಾಕ್ಬಿಡ್ತೀನಿ. ಇನ್ಸ್ಪೆಕ್ಟರ್ ಪ್ಲೀಸ್ ಅಲೋ ಮೀ. ಇಂಪಾಸಿಬಲ್. ನಾನ್ ಬಂದಿರೋದು ನೀನ್ ಅರೆಸ್ಟ್ ಮಾಡೋದಕ್ಕೆ. ಯಾಕೆ? ಪೊಲೀಸ್ ಆಫೀಸರ್ನ ಕೊಲೆ ಮಾಡಿದ್ದಕ್ಕೆ. ಇಲ್ಲ ಇನ್ಸ್ಪೆಕ್ಟರ್, ಪ್ಲೀಸ್ ಬಿಲೀವ್ ಮೀ. ಈ ಮಾತೆಲ್ಲ ಕೋರ್ಟಲ್ಲಿ. ಇನ್ಸ್ಪೆಕ್ಟರ್, ದಯವಿಟ್ಟು ನನ್ನ ದಾರಿಗೆ ಅಡ್ಡ ಬರಬೇಡಿ. ಸಾಧ್ಯ ಇಲ್ಲ. ನಮ್ ತಾಯಿ ಸಾವಿನ ದವಡಲ್ಲಿದ್ದಾಳೆ ಇನ್ಸ್ಪೆಕ್ಟರ್. ಪರವಾಗಿಲ್ಲ, ನಿಮ್ ತಂಗಿಗಿಂತ ಅಪಾಯದಲ್ಲಿದ್ದಾಳೆ. ಚಿಂತೆ ಇಲ್ಲ. ಅತ್ಯಲ್ಲ ಇನ್ಸ್ಪೆಕ್ಟರ್, ನಿಮ್ ತಾಯಿನೂ ತೊಂದರೆಯಲ್ಲಿದ್ದಾರೆ. ನಾನು ಹೋಗೋದು ಸ್ವಲ್ಪ ಹೊತ್ತಾದ್ರೂ ಅವ್ರು ಯಾರು ಉಳಿಯೋದಿಲ್ಲ. ಇದನ್ನ ನಾನು ನಂಬುವಂತೀಯ? ಅಂದ್ರೆ ನೀವು ನನ್ನ ಬಿಡೋದಿಲ್ಲ? ನೋಡ್ ಔಟ್. ಸಮಯಕ್ಕೆ ಬಂದ್ರಿ. ನಿಮ್ ತಾಯಿನ, ಕಿತ್ತು ತಾಯಿನ, ನಿಮ್ ತಂಗಿನ ರೌಡಿಗಳು ಹೋಗಿದ್ದಾರೆ. ಅವ್ರು ಮೂಸೋದಕ್ಕೋಸ್ಕರವಾಗಿ ಕಿತ್ತು ಹೋಗಿದ್ದಾರೆ. ಎಲ್ಲಿಗೆ? ಅದೇ ಆ 45 ಮೈಲಿ ದೂರದಲ್ಲಿ ಇದೆಯಲ್ಲ ವಾಟರ್ ಫಾಲ್ಸ್. ಯಾಕೋ ಬಂದೆ ಇಲ್ಲಿ ಅಣ್ಣ? ನೀ ಯಾರನ್ನ ಹಿಂಬಾಲಿಸ್ತಾ ಇದೆಯೋ ಅವನ್ನ ಉಳ್ಸಕ್ಕೆ ಅಂತ ಅಣ್ಣ. ಇದು ಯಾಕೋ ಆ ಕೆಲಸ? ಯಾವನವನು ಅಣ್ಣ? ಅವನ್ ಬೇರೆ ಯಾರು ಅಲ್ಲ ಅಣ್ಣ, ನಮ್ಮ ಈತನ್ ಗಂಡ ಕಿಟ್ಟು ಅಣ್ಣ. ವಾಟ್? ಏನ್ ಹೇಳ್ತೀನಿ ನೀವು? ಹೌದಣ್ಣ, ಅಣ್ಣ ನಂದು ಒಂದೇ ಒಂದ್ ಕಡೆ ಆಸೆ ನೆರವೇರಿಸ್ಕೊಡ್ತೀಯಣ್ಣ. ಏನಪ್ಪ ಅದು ಹೇಳು, ಏನೋ ಮರಿ ಅದು ಅಣ್ಣ. ಇದೇ ತಾಳಿನೇ ನಾನು ಗೀತೆಗೆ ಚಿಕ್ಕ ವಯಸ್ಸಲ್ಲಿ ಕಿಟ್ಟು ಕಟ್ಟಿದ್ದು. ಇದನ್ನೇ ನಾನು ಮತ್ತೆ ಅವನ ಕೈಲೇ ಕಟ್ಟಿಸ್ತೀನಿ ಅಂತ ಹಠ ಮಾಡಿದ್ದೆ ಅಣ್ಣ. ಅದನ್ನ ನೀನ್ ನೆರವೇರಿಸ್ಕೊಟ್ಟಿಯೇನಣ್ಣ? ಸುರೇಶ್ ಸುರೇಶ್ ಸುರೇಶ್.
ಸ್ಥಳ ಬಂದಿದೀ ಸರಿಯಾದ ಸಮೀಕ್ಷೆ ಬಂದಿದೀಯ ನಿಮ್ಮವರನ್ನೆಲ್ಲ ಉಳಿಸ್ಬೇಕು ಅನ್ನೋ ಆಸೆ ಇದ್ರಿ ನಮ್ಮಿಂದ ನೋಟಿ ಹೊಡೆದಿರೋ ವಸ್ತುಗಳನ್ನೆಲ್ಲ ತಂದು ನಮಗೊತ್ತು ಇಲ್ಲ ಅಂದ್ರೆ ನಿನ್ನ ಬಳಕರು ನಿಮ್ಮವರೆಲ್ಲ ಹೀಗೆ ಉಸಿರು ಕಟ್ಟಿ ಸಾಯ್ತಾರೆ ಚೆನ್ನಾಗಿ ಯೋಚನೆ ಮಾಡು ಹಲೋ ಹಲೋ ಹೆಡ್ ಕ್ವಾರ್ಟರ್ಸ್ ಇನ್ಸ್ಪೆಕ್ಟರ್ ಸ್ಪೀಕ್ ಔಟ್ ಸ್ಪೀಕಿಂಗ್ ಮೈಸೂರಿನಿಂದ 45 ಮೈಲಿ ದೂರ ಇರೋ ವಾಟರ್ ಫಾಲ್ಸ್ ಹತ್ತ ಬನ್ನಿ ಎಸ್ ಹಾ ಬೋವ ಬ್ಲ್ಯಾಕ್ ಕೋಬ್ರಾ ನೀನ ಈ ಕಚಡ ಗೊಬ್ಬರ ವಯಸ್ಸು ಚಿಕ್ಕದಾದ್ರು ತುಂಬಾ ಧೈರ್ಯಶಾಲಿ ಮುದಿ ವಯಸ್ಸಾದ್ರು ತುಂಬಾ ಮನೆ ಹಾಳ ಯಾರ ಎದುರಿಗೆ ನಿಂತಿದ್ಯಾ ಅಂತ ಗೊತ್ತು ತಾನೆ ಯಾರ ಹತ್ರ ಮಾತಾಡ್ತಿದ್ದಿ ಅಂತ ಗೊತ್ತು ತಾನೆ ನಿನ್ನಂತ ಬಂಡ್ರ ಹಿಂಡಿಗೆ ಮಣ್ಣು ಮುಗಿಸೋ ಗಂಡ ಇವನು ನಿನ್ನಂತ ಪುಂಡರ ಹುಟ್ಟಡಿಸೋ ಪ್ರಚಂಡ ಇವನು ನಿನಗಿನ್ನು ಸೊಕ್ಕಿಲ್ಲ ಅದನ್ನ ಅಡಗಿಸೋಕೆ ಇಲ್ಲಿಗೆ ಬಂದಿರೋದು ಮುಚ್ಚು ಬಾಯ್ ಅದನ್ನು ಮುಚ್ಚೋಕೆ ಇಲ್ಲಿಗೆ ಬಂದಿರೋದು ಇವನ್ ತಾಯಿ ಅವರೆಲ್ಲ ಹೇಳ್ಕೊಂಬನಿ ನಮ್ಮಿಂದ ಲೋಟೆ ಹೊಡೆದು ಅಂತ ತಗೊಂಡೆಲ್ಲ ಎಲ್ಲಿ ಬಚ್ಚಿಟ್ಟಿದ್ಯಾ ನಿಮ್ಮ ಮಾವನಲ್ಲಿ ಇಟ್ಟಿದ್ದೀನಿ ಅದೇ ಪೊಲೀಸ್ ಹತ್ರ ಭದ್ರವಾಗಿದೆ ಅಂತ ಹೇಳಿದೆ ಒಳ್ಳೆ ಮಾತಿನ ನಿಜ ಬಗಳ್ತೀಯ ಚಿತ್ರ ಹಿಂಸೆ ಪಟ್ಟು ಅಣು ಅಣು ಸಾಯ್ತೀಯ ಒಳ್ಳೆ ಬದುಕು ಸಾವು ನಿರ್ಧಾರ ಮಾಡೋ ಶಕ್ತಿ ನಿನಗಿದ್ದಿದ್ರೆ ನೀನ್ಯಾಕೋ ಜನಗಳಿಗೆ ಹೆದರಿ ತಲೆ ಮರೆಸ್ಕೊಂಡು ಇಂತಹ ಜಗದಲ್ಲಿ ಹೀಗೆ ಕೊಳಿತಾ ಬಿದ್ದಿರ್ತಾ ಇದ್ದೆ ಕಷ್ಟದಲ್ಲೂ ಸುಖದಲ್ಲೂ ನನಗೆ ಸಮಭಾಗಿಯಾಗಿರ್ತೀನಿ ಅಂತ ಮಾತು ಕೊಟ್ಟು ಹತ್ತಾರು ಜನರ ಮುಂದೆ ಅಗ್ನಿ ಸಾಕ್ಷಿಯಾಗಿ ನನಗೆ ತಾಳಿ ಕಟ್ಟವರು ಇಂಥವ್ರು ಇಂಥವ್ರನ್ನ ನಿನಗೆ ಹಾಗಮ್ಮ ಗೊತ್ತಂದ್ರೆ ನಾನೇನು ಹೆಣ್ಣೆ ನಾನೇನಪ್ಪ ಹೆಣ್ಣೆ ಏನಮ್ಮ ಹೇಳ್ತಿದ್ದೀನಿ ಕಿಟ್ಟು ಕಿಟ್ಟು ಯಾಕೆ ಮನೆಗಳ ಹುಚ್ಚುಚ್ಚ ಮಾತಾಡ್ತಿದ್ದೆ ಇಂಥ ಒಬ್ಬ ಕಟಿತ ನಿನ್ನಂತ ಸಾಕಿನ ಕೈ ಹಿಡಿಯೋ ಸಾಧ್ಯ ಗೋವನ್ನೇ ಕೊಂದು ತಿನ್ನೋ ರಾಜ್ಯ ಜೊತೆ ಹಸು ಸೇರೋ ಸಾಧ್ಯನ ಹೇಳಮ್ಮ ನಿಮ್ ಕೈ ಮುಗಿದು ಕೇಳ್ಕೊತೀನಿ ಇದು ಸುಳ್ಳು ಅಂತ ಹೇಳಮ್ಮ ಇದು ಸುಳ್ಳು ಅಂತ ಹೇಳಮ್ಮ ಹೇಳಮ್ಮ ಇದು ಸುಳ್ಳು ಅಂತ ಇದು ಸುಳ್ಳಾಗಬಾರ್ದಾಗಿತ್ತೆ ಅಂತ ನನಗೂ ಅನಿಸ್ತಾ ಇದೆ ಇಲ್ಲ ಸಾಧ್ಯವೇ ಇಲ್ಲ ಈ ಹಾಳು ಕಣ್ಣುಗಳು ನನ್ನ ಹೃದಯ ಚುಚ್ಚಿ ಚುಚ್ಚಿ ನಿಜ ಹೇಳ್ತಾ ಇದೆಯಲ್ಲಪ್ಪ ನಿಜ ಹೇಳ್ತಾ ಇದೆ ಈ ಜನ್ಮ ಎತ್ತೋದಕ್ಕೆ ಇಂಥ ಒಬ್ಬ ಕಿರಾತಕ ಕಾರಣ ಅಂತ ಗೊತ್ತಿದ್ದಿದ್ರೆ ಯಾವತ್ತೋ ನನ್ನ ತಲೆಯನ್ನು ಕತ್ತರಿಸಿ ನಿನ್ನ ಪಾದದಡಿ ಬಿಸಾಕ್ತಿದ್ದೆ ಕಿಟ್ಟು ಆಗಲ್ಬೇಡ ಅವತ್ತು ನಾನು ಹಣದಾಸೆಗೋಸ್ಕರ ನಿಮ್ಮನ್ನೆಲ್ಲ ಕೈ ಬಿಟ್ಟೆ ನಾನು ಎಂಥ ದೊಡ್ಡ ತಪ್ಪು ಮಾಡಿದೆ ಅಂತ ಈಗ ನನಗೆ ಅರ್ಥವಾಯ್ತು ಕ್ಷಮಿಸ್ಬಿಡು ಸೀತಾ ನನ್ನ ಕ್ಷಮಿಸ್ಬಿಡು ಏನ್ ಬಾ ನಮ್ಮ ಸಂಘದ ಕಾನೂನು ಪ್ರಕಾರ ನಮಗೆ ಯಾರಿಗೂ ನಮ್ಮವರು ತಮ್ಮವರು ಅಂತ ಇರಬಾರ್ದು ಅಲ್ಲ ಅಕಸ್ಮಾತ್ ಹಾಗಿದ್ರೆ ಅಂತವ್ರನ್ನ ನಾವೇ ನಮ್ಮ ಕೈಯಾದ ಕೊಂಡ್ಬಿಡ್ಬೇಕು ಅಲ್ಲ ತಗೊಳ್ಳಿ ಏನು ಇಟ್ಕೊಳ್ಳು ಬಿದ್ದಕ್ಕೆಲ್ಲ ನಮ್ಮ ಹತ್ರ ನಡೆಯೋದಿಲ್ಲ ರೀ ನಮ್ಮವರನ್ನೆಲ್ಲ ಕುಲ್ಲವಾಗಿದ್ದ ಗಂಡಿದೆ ಈಗ ನಿಮ್ ಹೆಂಡತಿ ಮುಖ ನೋಡಿದ ತಕ್ಷಣ ಹೊಡೆದು ಹೋಯ್ತೇನು ನ್ಯಾಯ ಅನ್ನೋದೆಲ್ಲರಿಗೂ ಒಂದೇ ಬಾ ಬಾ
ಮಾಡ್ತಾ ಇದೀಯಾ? ಸಾಣಿ ಕಟ್ಟಿದ ಋಣಕ್ಕೆ ಒಬ್ಬ ತನ್ನ ಹತ್ತಿದ್ರು ಚಿಂತೆ ಇಲ್ಲ, ಹೆತ್ತು ಮಗನ ಎತ್ತಿ ಆರಿಸಿ ಬೆಳೆಸಿದ್ರು ಚಿಂತೆ ಇಲ್ಲ. ನನ್ನ ನನ್ನ ಮಗನ ಕೊಂದಾದ್ರು ನಿಮ್ ರಕ್ತದ ಹಾಕಿಸ್ಕೊಳ್ಳಿ, ಕೊಂದು ಬಿಡಿ, ನಾನು ಕೊಂದು ಬಿಡಿ. ನನ್ ಬಾಪ ಎಂಥ ಕದಿಯ ಹೊಡೆದ್ಯ, ಎಷ್ಟೊಂದ್ ಜನ ಬಂದು ಬೆಳೆದ್ರು, ತಮ್ಗೆ ಯಾರು ಇಲ್ಲವೇ ಇಲ್ಲ ನಾನು ರಕ್ಷಿದ್ರು. ರಿಯಲಿ ವಂಡರ್ಫ್. ಬುದ್ಧಿವಂತ ಕಣೆ, ಅವರು ಬಹಳ ಬುದ್ಧಿವಂತ. ಅವತ್ತು ನನ್ನ ಹೆಂಡತಿನ ನನ್ನ ಕೈಯಾರನೆ ಕೊಲೆ ಮಾಡಿಸಿ ನೀವು ಸಂತೋಷ ಪಟ್ಟರು, ಇವತ್ತು ನಿಮ್ ಕೈಯಾರ ನಿಮ್ಮವರೆಲ್ಲರೂ ಕೊಲೆ ಮಾಡಿ ಅವರ ಸಾಯೋದನ್ನು ನೋಡಿ ನಾನು ಸಂತೋಷ ಪಡಬೇಕು. ಈಗ ಹೇಗಿದ್ರು ನಮ್ಮನ್ನೆಲ್ಲ ಸಾಯಿಸ್ಬಿಡ್ತೀರಾ? ಒಂದೊಂದು ಪರ್ಸನಲ್ ರಿಕ್ವೆಸ್ಟ್. ಏನದು? ಈ ಬ್ಲಾಕ್ ಕೋಬ್ರಾ ನನ್ನ ಕೈಯಾರೆ ಸಾಯಿಸ್ಬೇಕು. ನನ್ನ ತಮ್ಮ ನನ್ನ ಕೈಯಾರೆ ಸಾಯೋದಿಕ್ಕೆ ಇವನೇ ಕಾರಣ. ಇವನು ಬೇರೆ ಕೈ ಸಾಯೋದಕ್ಕೆ ತಾಳ್ಬಿಡೋದಿಲ್ಲ. ಹೌದಮ್ಮ, ನಮ್ ಸುರೇಶನ್ನ ಅಕಸ್ಮಾತ್ ನಾಳೆ ಕುಂದ್ಬಿಟ್ಟೆ ಅಮ್ಮ. ಇನ್ಸ್ಪೆಕ್ಟರ್ ಶ್ರೀಕಾಂತ ನಾಳೆ ಕೊಡ್ಬೇಕು. ಇವತ್ತು ನಾಗರಾಜ್ ಸಾಯಿತು, ಆ ಮುಂಚೆ ಸಾಯಿತು ನೋಡಿ. ವೆರಿ ಗುಡ್, ವೆರಿ ಗುಡ್. ಈಗ ನಿಮ್ಮಿಬ್ಬರು ತಾಕತ್ತೆ ಎಷ್ಟಿದೆಯೋ ನೋಡಿ. ಈಗ ನಾವು ಇಬ್ರು ಒಂದಾದ್ರೆ ನಮ್ ಸಂಸಾರನ ಉಳಿಯುತ್ತೆ, ಈ ದ್ರೋಹಿಗಳನ್ನು ಹಿಡಿಬಹುದು. ಏನಂತೀಯ? ಓಕೆ. Thank you.
ಯಾವನಾದ್ರೂ ಕದಲಿದ್ರೆ ನಿಮ್ ಬಾಸ್ ಪಾನ ಇಲ್ಲಿಂದ ಕದಲು ಬಿಡುತ್ತೆ. ಬೇಗ ಹೋಗಾಗ ತಗೊಂಬನ್ನಿ. ಕಮಾನ್ ಆಯ್ತಾ ಮಕ್ಕಳ ಹಗ್ಗ ತಗೊಂಬಂದ್ರು. ಹಗ್ಗ ಕೆಗಲ ಇದಾರಲ್ಲ ಅವ್ರಿಗೆ ಹಾಕು. ಎಲ್ಲರಿಗೂ ಸೇರ್ಸ್ ಕಟ್ಟು. ನೀವು ನಡೀರಿ ಸರ್. ಇಬ್ರು ಚಿಕ್ಕಂದಿನ ಮದುವೆ ಆದರೆ ಮತ್ತೆ ಒಬ್ರಿಗೊಬ್ರು ಗೊತ್ತಿಲ್ಲದೆ ಎಲ್ಲೋ ಬೆಳೆದ್ರಿ ಮತ್ತೆ ಒಂದ ಕಿಟ್ಟು. ಐ ಆಮ್ ಸಾರಿ ಮಿಸ್ಟರ್ ಕಿರಾಣಿ ಕಿಟ್ಟು, ನೀವೆಷ್ಟೋ ವೇಷ ಹಾಕಿದ್ದೀರಾ, ಎಷ್ಟೋ ಜನ ಮೋಸ ಮಾಡಿದ್ದೀರಾ, ಆದ್ರೆ ನನ್ನ ತಂಗಿನ ಮಾತ್ರ ನೀವು ಮೋಸ ಮಾಡಕ್ಕಾಗಲಿಲ್ಲ. ಹೌದು ಸರ್, ನೀವು ಇನ್ಸ್ಪೆಕ್ಟರ್, ಆದ್ರೆ ನಿಮ್ಮ ತಂಗಿ ನನ್ನ ಲೈಫ್ನಲ್ಲಿ ಸಿಐಡಿ ಇನ್ಸ್ಪೆಕ್ಟರ್ ಆಗಿ ಬರದೇ ಇದ್ರೆ ಸರ್.